ಮಾತಾಡಿಯುರಲೇ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನಾ ಕೋಟ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರ್ಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ದಯಚೂರ್ಡ್ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಹಾಯ್ ಮಾತಾಡಿರಲೇ. ಇದು ಕುಂದಾಪುರ ಭಾಷಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬುಧವಾರ ಸಾಯಂಕಾಲ 6 ಗಂಟೆ ನಿಮ್ಮ ನೆಚ್ಚಿನ ಕುಂದಾಪುರದ ಕಾರ್ಯಕ್ರಮ ಹಾಯ್ ಮಾತಾಡಿರಲೇ. ಪ್ರತಿ ವಾರ ನಾವು ಒಬ್ಬೊಬ್ಬರು ಪ್ರತಿಭೆಯನ್ನು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇತ್ತು. ಹಾಗೆ ಇವತ್ತಿನ ಕಾರ್ಯಕ್ರಮದಂಗೆ ಒಬ್ಬರು ವಿಶೇಷ ಅತಿಥಿಯನ್ನು ನಾವು ನಿಮಗೆ ಪರಿಚಯ ಮಾಡ್ತಾ ಇತ್ತು. ಸೊ ಇವ್ರ ಬಗ್ಗೆ ನಾನು ಹೇಳಿದ್ದಾರೆ. ಈಗ ಕೆಲವರೆಲ್ಲ ಇಂಥದ್ದು ಸೌದಿ ದೇಶಕ್ಕೆಲ್ಲ ದುಡುಕಂತಲೇ ಹೋದ್ರು. ಯಾವುದೋ ಒಂದು ಕಾರಣಕ್ಕೆ ಅಂದರೆ ತಾನು ಮಾಡದೇ ಇರುವಂಥ ತಪ್ಪಿಗೆ ಅವರು ಅಲ್ಲಿ ಇರ್ತಾರೆ, ಅಂದರೆ ತುಂಬ ಕಷ್ಟಕ್ಕೆ ಒಳಗಾಗಿರ್ತಾರೆ. ಸೊ ಅವರಿಗೆ ಅಂತ ಹೇಳಿದರೆ ಊರಿಗೆ ಒಪ್ಪಕ್ಕಾತಿಲ್ಲ, ಇಂಥದ್ದು ಆತಿಲ್ಲ ಅಂದರೆ ಅವರಲ್ಲಷ್ಟು ಕಷ್ಟಪಡ್ತಾ ಇರ್ತಾರೆ. ಅಂತ ಅವರಿಗೆ ಅವ್ರು ತಮ್ಮ ಊರಿಗೆ ಮರಳುವಂತೆ ಒಂದು ಸಹಾಯ ಮಾಡಿದವರು. ಇಷ್ಟೊಳಗೆ ತುಂಬ ಜನನ ಅಂದರೆ ಹೊರದೇಶದಿಂದ ತಮ್ಮ ಊರಿಗೆ ಇವರು ಕರೆಸ್ಕೊಂಡಿದ್ರು. ಅದೇ ರೀತಿಗೆ ಇವರು ಕನ್ನಡ ಪರ ಹೋರಾಟಗಾರರು ಮತ್ತು ಬರಹಗಾರರು ಹೌದು, ಮತ್ತು ಕೆಲವೊಂದು ಮೂವಿಯ ಒಂದು ಕಿರು ಮೂವಿಯ ನಿರ್ದೇಶಕರು ಕೂಡ ಇವರಾಗಿದ್ದರು. ಇವರು ಬೇರೆ ಯಾರೂ ಅಲ್ಲ, ತಲ್ಲೂರಿನ ಶಿವಾನಂದ ತಲ್ಲೂರು. ಮೊದಲನೇದಾಗಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಂಗೆ ಸರ್, ನಾವು ಮುಖ್ಯವಾಗಿ ನಿಮ್ಮ ಒಂದು ಸಮಾಜ ಸೇವೆಯ ಬಗ್ಗೆ ಜನರಿಗೆ ಪರಿಚಯ ಮಾಡಿಕೊಡ್ಕ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಊರು ಹಾಗೆ ನಿಮ್ಮ ಎಜುಕೇಷನ್ ಇದ್ರ ಬಗ್ಗೆ ಒಂದು ತಿಳ್ಕೊಬೇಕು ಅಂತ ಆಸಕ್ತಿ ಇತ್ತು ಸರ್, ಅದ್ರ ಬಗ್ಗೆ ಹೇಳ್ಕೊಡಿ. ನಮ್ಮದು ಮೂಲತಃ ತಲ್ಲೂರಿನವರು, ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು. ಹಾಗೆ ನನ್ನ ಬಾಲ್ಯ ವಿದ್ಯಾಭ್ಯಾಸ ಸಂತ ಪೆರುಮನಿ ಹಿರಿಯ ಪ್ರಾಥಮಿಕ ಶಾಲೆ ತಲ್ಲೂರಿನಲ್ಲಿ ನಡೆದಿತ್ತು. ಹಾಗೆ ನನಗೆ ಹೈಸ್ಕೂಲ್ ವಿದ್ಯಾಭ್ಯಾಸ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರದಲ್ಲಿ ನಡೆದಿತ್ತು. 10ನೇ ತರಗತಿ ಮಾತ್ರ ಓದಿರ್ತಕ್ಕಂಥದ್ದು ನಾನು. ಓಕೆ, 10ನೇ ತರಗತಿವರೆಗೆ ಮಾತ್ರ ಓದಿದ್ದೆ. ಅದರ ನೆಕ್ಸ್ಟ್ ನೀವು ಎಂತ ಕೆಲಸಕ್ಕೆ ಹೋಗ್ತೀರಿ? ನಾನು ಒಂದು ಖಾಸಗಿ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ದಿನಗಳಲ್ಲಿ ನಾನು ಆ ಏಜೆನ್ಸಿಯನ್ನು ಬಿಟ್ಟು ನನ್ನ ಇನ್ನೂ ಒಂದು ದುಡಿಮೆಗೋಸ್ಕರ ಅಥವಾ ಮನೆಯ ಒಂದು ಒತ್ತಡದ ಒಂದು ಇದಕ್ಕೋಸ್ಕರನೇ, ಮನೆಯ ಸಮಸ್ಯೆಗಳನ್ನು ಜಾಸ್ತಿ ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾನು ವಿದೇಶಕ್ಕೆ ಹೋಗಬೇಕಾಯ್ತು, ಅನಿವಾರ್ಯವಾಗಿ ಹೋಗಬೇಕಾಯಿತು. ಓಕೆ, ನೀವು ವಿದೇಶಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಅವನು ಒಂದು ಘಟನೆಯಿಂದ ನೀವೇ ಅಂದರೆ ಪ್ರತ್ಯಕ್ಷವಾಗಿ ಕಂಡ್ರಿ ಅಂದರೆ ನಾವು ಒಂದು ಕೇಳಿ ತಿಳ್ಕೊಂಡಿದ್ದು. ಅದ್ರ ನೆಕ್ಸ್ಟ್ ನೀವು ಊರಿಗೆ ಬಂದು ಮತ್ತು ಅಲ್ಲಿ ಯಾರೆಲ್ಲ ಕಷ್ಟಕ್ಕೆ ಸಿಲ್ಕೊಂಡಿರೋ ಅವ್ರನ್ನೆಲ್ಲ ಅಂತೇಳಿದ್ರೆ ಊರಿಗೆ ಒಂದು ಕರೆಸುವ ಒಂದು ಪ್ರಯತ್ನ ಮಾಡ್ತಾ ಇದ್ರಿ. ಅದೇನು, ನೀವು ಯಾವಾಗ ಹೊರದೇಶಕ್ಕೆ ಹೋದದ್ದು, ಎಷ್ಟು ವರ್ಷ ಆಯಿತು ನೀವು ಅಲ್ಲಿದ್ದು, ಅಲ್ಲಿಂದ 2000 ಇಸ್ವಿಗೆ ನೀವು ಊರಿಗೆ ಮರಳ್ತೀರಿ ಅಂತ ಹೇಳಿ? ನಾನು 2007ರಲ್ಲಿ ಹೋದಂತು, 2007. ಆನಂತರ ಒಂದು 2.5 ವರ್ಷ ಅಲ್ಲಿ, 2.5-3 ವರ್ಷ ಇದ್ದೆ ಅಲ್ಲಿ ಸೌದಿ ಅರೇಬಿಯಾದಲ್ಲಿ. ಯಾಕಂದರೆ ನಮಗೆ ಅಗ್ರಿಮೆಂಟ್ ಆಗೋದು 2 ವರ್ಷಕ್ಕೆ. ಬಟ್ ಅಲ್ಲಿ ಒಂದು ಸ್ವಲ್ಪ ನಮ್ಮ ಒಂದು ಸ್ಪಾನ್ಸರ್ ಸ್ವಲ್ಪ ಅವರಿಗೆ ಬೇರೆ ಜನ ಸಿಗದೇ ಇರೋದರಿಂದ ನಮಗೆ ಅವರು ಅನಿವಾರ್ಯವಾಗಿ ನಾವು ಒಂದು ಸ್ವಲ್ಪ ದಿನ ಸ್ಪೆಂಡ್ ಮಾಡಬೇಕಾಯ್ತು ಅಲ್ಲಿ. ಹಾಗಾಗಿ ಒಂದು 3 ವರ್ಷ ಹತ್ತತ್ರ ಬಂತು ಅದು. ಬಟ್ ಆದರೆ ನಾನು ಅಲ್ಲಿ ಹೋದಂತರ ಅಲ್ಲಿ ನನಗೆ ಈಗ ದೊಡ್ಡ ಶಾಪಿಂಗ್ ಮಾಲ್, ನಾವು ಹೌಸ್ ಡೈರ್ ಆಗಿ ಹೋದದ್ದು ನಾನು. ಅಲ್ಲಿ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಹೋಗುವಾಗ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಿಗ್ತಾರೆ, ಬೇರೆ ಬೇರೆ ದೇಶದವರು ಇರ್ಬೋದು, ನಮ್ಮ ದೇಶದವರೇ ಇರ್ಬೋದು, ಬೇರೆ ನಮ್ಮ ದೇಶದ ಕೆಲವು ರಾಜ್ಯಗಳಲ್ಲಿ ಇರತಕ್ಕಂಥ ಕೆಲವು ಜನರು ಸಿಗ್ತಾರೆ ಅಲ್ಲಿ. ಸಿಕ್ಕಿದಾಗ ಅವರು ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ತಾರೆ, ನಮ್ಮ ಹತ್ರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ. ನೋಡಿ ಈ ಥರ ಕಷ್ಟ ಉಂಟು ನನಗೆ, ಅಥವಾ ನಮ್ಮ ಪಕ್ಕದ ಮನೆಯವನಿಗೆ ಈ ಥರ ಕಷ್ಟ ಉಂಟು, ಡ್ರೈವರಿಗೆ ಕಷ್ಟ ಉಂಟು, ಅಥವಾ ಅಡುಗೆ ಮಾಡುವ ಹೆಂಗಸರಿಗೆ ಕಷ್ಟ ಉಂಟು ಅಂತ ಹೇಳ್ತಾರೆ. ಅದೇ ಹಾಗೆ ಹೇಳಿದವರಿಗೆ ನಮಗಿನ್ನು ಹೋದಾಗ ಸ್ವಲ್ಪ ನಾವಿಲ್ಲಿ ಕನ್ನಡ ಪರ ಹೋರಾಟ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ನಾಯಕತ್ವ ಗುಣ ಇರೋದ್ರಿಂದ ಅಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಮನೋಭಾವ ನಮ್ಮಲ್ಲಿ ಇತ್ತು. ಹಾಗಾಗಿ ನಾವು ಅದನ್ನು ಇಟ್ಕೊಂಡು ನಾವು ಯಾರದ್ದು ನಮಗೆ ನಮಗೆ ಕಣ್ಣಿದ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸೋದಕ್ಕೆ, ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕಿಲ್ಲ, ಅದರ ಬದಲಾಗಿ ಪರಿಹಾರ ನೋಡ್ಕೊಳ್ಬೇಕು ನಾವು ಇಮಿಡಿಯೇಟಲ್ಲಿ. ಪ್ರತಿಭಟನೆ ಮಾಡುವ ಅವಕಾಶ ಇಲ್ಲ ಆ ದೇಶದಲ್ಲಿ. ಹಾಗಾಗಿ ಸ್ವಲ್ಪ ಟೈಮ್ ನಾವು ಅದು ಅವ್ರನ್ನ ಹೇಗೆ ಬಿಡಿಸ್ಬೇಕು, ಈಗ ನಮ್ಮ ಭಾರತೀಯ ರಾಯಭಾರಿ ಕಚೇರಿ ಎಲ್ಲಿದ್ದಾರೆ, ಅವರ ಅಡ್ರೆಸ್ ಹೇಗಿದೆ, ಎಲ್ಲ ಒಂದು ಕಲೆಕ್ಟ್ ಮಾಡಿಕೊಂಡು, ನಮ್ಗೆ ಗೊತ್ತಿಲ್ಲದ್ರು ಕೂಡ ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಅವರಿಗೆ ಮನವರಿಕೆ ಮಾಡಿ ಅವ್ರನ್ನ ಅಲ್ಲಿ ಬಿಟ್ಟು ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಬಿಟ್ಟು ಬರುವಂಥದ್ದು ಕೆಲಸ. ಹಾಗಾಗಿ ಅವರು ಮನೆ ಬರ್ತಾರೆ. ಹಲೋ 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 ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ? ನಾನು ಮಂಜುನಾಥ್ ಮಂಡಾರಿ ಅಂತ ಕುಂದಾಪುರದಿಂದ ಮಾಡ್ತಾ ಇದ್ದೇನೆ ಸರ್. ಓಕೆ, ಹೇಳಿ ಸರ್. ನಿಮ್ದು ಸ್ಟುಡಿಯೋದಲ್ಲಿ ಇದಾರಲ್ಲ ಶಿವಾನಂದ್ ಅಂತೇಳಿ, ಅವರು ಬಾರಿ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೇವೆ.
ಹೇಳಿ ಬಂಡರೆ. ನೀವು ಸಮಾಜ ಸೇವೆ ಮಾಡ್ತಿದ್ರ ಅಂತ ಕೇಳ್ಪಡಿದೆ, ಕಷ್ಟದಲ್ಲಿ ಕೂಡ ಮಾಡ್ತಿದ್ರ ಅಂತ ಗೊತ್ತಾಗಿದೆ ನಮ್ಗೆ. ಹಾಗಾಗಿ ನಿಮ್ಗೆ ಸರ ಸಮಾಜ ಸೇವೆನೆ ಮಾಡ್ಬೇಕಂತೇಳಿ ಯಾಕೆ ನಿಮ್ಗೆ ಒಂದು ಐಡಿಯಾ ಬಂತ ಇರೋದು? ಹೀಗಾಗಿ ಇಲ್ಲ ಅಂದ್ರೆ ಏನ್ ಗೊತ್ತಾ, ನಮ್ಮ ಕಷ್ಟದಲ್ಲಿ ಅದು ಕಷ್ಟದಲ್ಲಿ ಇದ್ದವರನ್ನ ಒಂದು ಸಮಸ್ಯೆಯನ್ನ ಬಗೆಹರಿಸುವಂಥದ್ದು ಅದು ಅದೇ. ಯಾಕಂದರೆ ಅದು ದೊಡ್ಡ ದೊಡ್ಡ ಮಟ್ಟದ ಸಮಸ್ಯೆ. ಆದ್ದರಿಂದ ಈಗ ವಿದೇಶದಲ್ಲಿ ಸಿಕ್ಕಿದ್ದು ನಾನು ಪ್ರಾರಂಭ ಮಾಡಿದ್ದು, ನನಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ಬೋದು, ನಮ್ಮ ಗ್ರಾಮದಲ್ಲಿ ಇದ್ದಂಥ ಸಮಸ್ಯೆ ಪರಿಹಾರ ಮಾಡಿದ್ದಲ್ಲ ನಾನು. ಆ್ಯಕ್ಚುಲಿ ನಿಜವಾಗ್ಲೂ ನಾವು ವಿದೇಶದಲ್ಲಿ ಇರ್ತಕ್ಕಂಥ ಭಾರತೀಯರು, ನಾನು ವಿದೇಶಕ್ಕೆ ಹೋದಾದ್ರಿಂದ ವಿದೇಶದಲ್ಲಿ ಇರ್ತಕ್ಕಂಥ ಭಾರತೀಯರನ್ನ ಅಲ್ಲಿ ತೊಂದರೆಗಳಾದಾಗ, ತನ್ನದಲ್ಲ ತಪ್ಪುಗಳಿಂದ ಏನಾದರೂ ಸಿಕ್ಕಿಬಿದ್ದಾಗ, ಇಂಥ ಪ್ರಾಬ್ಲಮ್ಗಳಾದಾಗ ಅವರ ರಕ್ಷಣೆಗೆ ಹೋದಂಥದ್ದು. ಅದು ಈಗ ಅದು ಅನೇಕ ಜನರನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಈಗ ಹಾಗೆ ಒಬ್ಬರೊಬ್ಬರು ಪ್ರಚಾರ ಆಯಿತು. ಅದು ಅದು ದೊಡ್ಡ ಸಮಾಜ ಸೇವೆ ಅಂತ ಎಲ್ಲರೂ ಗುರುತಿಸಿದ್ರೆ ಎಲ್ಲರೂ ಸಮಾಜ ಸೇವೆ ಅಂತ. ಅದೇ ನೀವು ತುಂಬಾ ಕಷ್ಟದಲ್ಲಿದ್ದೀರಲ್ಲ, ಅದು ನಿಮ್ಗೆ ತುಂಬಾ ಸಮಸ್ಯೆ ಅಂತ ಅನ್ಸೋದಿಲ್ಲ ಸರ್? ನಿಮ್ಮ ಹಣಕಾಸಿನ ಮುಗ್ಗಟ್ಟು ಹಾಗೆಲ್ಲ ಬರುವುದಿಲ್ಲ ಸರ್, ಅದು ನಿಮ್ಗೆ ನೀವು ತುಂಬಾ ಕಷ್ಟದಲ್ಲಿದ್ದೀರಲ್ಲ, ಹಾಗಾಗಿ ನಿಮ್ಗೆ ಅದನ್ನ ಬಿಡಿಸ್ಲಿಕ್ಕೆ ಅಥವಾ ಅಲ್ಲಿ ಇಲ್ಲಿ ಹೋಗಿ ಕನೆಕ್ಟ್ ಆಗಬೇಕಲ್ಲ ಸರ್, ಅದು ನಿಮ್ಗೆ ಹಣಕಾಸಿನ ಮುಗ್ಗಟ್ಟು ಅದೆಲ್ಲ ಆಗುದಿಲ್ಲ ಸರ್? ಖಂಡಿತ ಖಂಡಿತ. ನಿಮ್ಮನ್ನ ಈಗ ಏನು ಗೊತ್ತಾ, ನಾವು ಕಷ್ಟದಲ್ಲಿ ನಾವು ನಮ್ಮ ಕಷ್ಟವನ್ನು ಬದಿಗೊತ್ತಿ ಇನ್ನೊಬ್ಬರ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು. ನಮ್ಮ ಕಷ್ಟವೇ ದೊಡ್ಡ ಕಷ್ಟ ಅಂತ ಎಣಿಸ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮದು ಎಷ್ಟೇ ಕಷ್ಟಗಳಿರ್ಬೋದು, ನನ್ನ ಮನೆಯಲ್ಲಿ ಇರ್ಬೋದು, ನಮ್ಮ ಸಮಸ್ಯೆಗಳಿರ್ಬೋದು, ಏನೇ ಇರಲಿ, ಬಟ್ ಆದರೆ ನಾನು ಅದನ್ನು ಎಲ್ಲವನ್ನು ಮೀರಿ ನಾವು ನಮ್ಮ ಕಷ್ಟವನ್ನು ಮರೆತು ಇನ್ನೊಬ್ಬರ ಕಷ್ಟ ಇದ್ದರೆ ಅದನ್ನು ಸ್ಪಂದಿಸಲಿಕ್ಕೆ ನನ್ನದು ಏನು ಸಾಧ್ಯ ಆಗುತ್ತೆ? ನನ್ನದು ಉದಾಹರಣೆಗೆ ಸಮಾಜ ಸೇವೆ ಮಾಡಲಿಕ್ಕೆ ಹಣವೇ ಮುಖ್ಯ ಅಲ್ಲ ಮನುಷ್ಯರಿಗೆ. ಒಳ್ಳೆ ಮನಸ್ಸು ಬೇಕು, ಮತ್ತು ಒಳ್ಳೆ ಆದ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ಬೇಕು. ಇದ್ರೆ ಯಾರು ಬೇಕಾದ್ರೆ ಹಣ ಇದ್ದವರು ಸಮಾಜ ಸೇವೆ ಮಾಡೋದು ಸರಿ, ಅದು ಓಕೆ, ಬಟ್ ಆದರೆ ಹಣ ಇಲ್ಲದೆ ಮಾಡುವಂಥದ್ದು ಭಾಳ ಕಷ್ಟ ಇದೆ. ಯಾರು ನೀವು ಹೇಳಿದಾಗ ಭಾಳ ಕಷ್ಟ, ಬಟ್ ಆದರೂ ಮಾಡ್ತಾ ಇದ್ದೇವೆ, ತಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತಾ ಇದ್ದೇವೆ. ಈಗ ನಿಮಗೆ ಬೇರೆ ಏನಾದರೂ ಸಪೋರ್ಟಿಂಗ್ ಏನಾದರೂ ಇದೆಯಾ ಇದನ್ನೆಲ್ಲ ಮಾಡಲಿಕ್ಕೆ? ಇಲ್ಲ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಸಹಕಾರ ಬಿಟ್ಟರೆ ಬೇರೆ ಇತರರಿಂದ ನನಗೇನು ಸಹಕಾರ ಆಗಲಿಲ್ಲ. ಓಕೆ ಸರ್, ಮಂಜುನಾಥ್ ಅವರೇ, ನಿಮ್ಮ ಇವರಂಥ ವ್ಯಕ್ತಿಗೆ ಮೇಡಮ್, ಇವರಂಥ ವ್ಯಕ್ತಿಗೆ ಏನಾದರೂ ಬೇರೆ ಜನ ಸಂಪರ್ಕ ಮಾಡಿ ಒಂದು ಸ್ವಲ್ಪ ಅವರಿಗೆ ಸಹಾಯ ಮಾಡಿದ್ರೆ ಅವ್ರು ಇನ್ನೂ ಸ್ವಲ್ಪ ಸಹಾಯ ಮಾಡ್ಬೋದಲ್ಲ ಸರ್ ಮೇಡಮ್? ಹಾಗಾಗಿ ಅವರಿಗೆ ಸ್ವಲ್ಪ ಸಹಕಾರ ಮಾಡುವಂತ ನೀವು ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ನಿಮ್ಮ ಕೇಳಿದೆ. ಅವರು ಮತ್ತೆ ಇನ್ನು ಮುಂದೆ ಹೇಗೆ ಚೆನ್ನಾಗಿ ಬೆಳೆಯಲಿ ಅಂತ ಆಸೆ ಪಡ್ತೇನೆ ಮೇಡಮ್. ಓಕೆ ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ, ಅವರೊಂದು ಮಾತು ಹೇಳ್ತಾರಂದ್ರೆ, ಈಗ ಅಂದ್ರೆ ನೀವು ತುಂಬಾ ಕಷ್ಟದಲ್ಲಿದ್ರಿ, ಸೊ ನೀವು ಬೇರೆಯವರಿಗೆ ಸಹಾಯ ಮಾಡ್ತೀರಿ ಅಲ್ಲ, ನಿಮ್ಗೆ ಅದ್ರ ಕಷ್ಟ ಆಗುದಿಲ್ವಾ ಅಂತೇಳಿ ಎಲ್ಲರೂ ನಾರ್ಮಲ್ ಆಗಿ ಕೇಳುವಂತ ಕ್ವಶನ್ಸ್ ಇದೆ. ಖಂಡಿತ. ಈಗ ಏನ್ ಗೊತ್ತಾ, ನಾವೀಗ ಈಗ ಗಲ್ಫ್ ರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರನ್ನ ಬಿಡಿಸುವಂಥ ಕೆಲಸ ಮಾಡ್ತಿದ್ದೇನೆ. ಬಟ್ ಆದ್ರೆ ನಾನು ಹೇಳುದು, ಅಂಥವ್ರನ್ನ ಬಿಡಿಸ್ಲಿಕ್ಕೆ ಹಣ ಬೇಕಾಗ್ತದೆ, ಕರೆಕ್ಟ್, ಸರಿ, ಹಣ ಬೇಕಾಗ್ತದೆ. ಅದೇ ಹಣವನ್ನು ನಾವು ಅವ್ರ ಹತ್ರ ಈಗ ನೊಂದವರ ಹತ್ರ ಅಥವಾ ಮನೆಯವರ ಹತ್ರ ಹಣ ತಗೊಂಡಾಗ ನಮಗೆ ಬೈ ಚಾನ್ಸ್ ಎಲ್ಲ ಬಿಡ್ಲಿಕ್ಕೆ ಆಗಲಿಲ್ಲಪ್ಪ, ಅವಾಗ ಏನಾಗ್ತದೆ ಅಂದರೆ ಅವರಿಗೆ ಭಾಳ, ಅವ್ರು ಹಣ ಕೊಟ್ಟವರಿಗೆ ಭಾಳ ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತದೆ. ಅವರು ಹೇಗೆ ನಾವು ಇಷ್ಟು ಹಣ ಕೊಟ್ಟಿದ್ವಿ, ಇದು ಇವತ್ತು ಇವ ಹೀಗೆ ಕೊಟ್ಟು ಒಂದು ಅಂಗಡಿ ಹೋಗಿ ಸಾಮಾನು ತಗೊಂಡು ಬಂದಾಗ ಅಲ್ಲ, ವಿದೇಶದಲ್ಲಿ ಇದ್ದ ಕಷ್ಟದಲ್ಲಿ ವಿದೇಶದ ಕಾನೂನಲ್ಲಿ ಸಿಕ್ಕಿಬಿದ್ದವರು ಅಂದರೆ ಭಾಳ ಕಷ್ಟ ಅದು ಅದನ್ನು ಬಿಡಿಸುವುದು. ಅದು ಹಂತ ಹಂತವಾಗಿ ಅದು ಪ್ರೋಗ್ರೆಸ್ ಇರ್ತದೆ. ಉದಾಹರಣೆಗೆ ಮದದ್ ಅಂತ ಒಂದು ಇದೆ, ವೆಬ್ಸೈಟ್ ಉಂಟು, ಕೇಂದ್ರ ಸರ್ಕಾರ ಮಾಡಿದ್ದು ಮದದ್. ಈ ಮದದ್ ಅನ್ನೋ ಒಂದು ಪ್ರಾರಂಭ ಆಗಿದ್ದು ಸುಷ್ಮಾ ಸ್ವರಾಜ್ ಇವರಾಗ ಮಾಡಿದವರು. ಈ ಮದದ್ ಅನ್ನುವಂಥ ಒಂದು ವೆಬ್ಸೈಟಿಗೆ ಹೋಗಬೇಕು, ಅಲ್ಲಿ ಅಪ್ಲೋಡ್ ಮಾಡಬೇಕು ಅವನ ಪಾಸ್ಪೋರ್ಟ್ ಇರ್ಬೋದು, ಅವನ ಈಗ ಆಲ್ರೆಡಿ ಆಧಾರ್ ಕಾರ್ಡ್ ಈಗ ಬಂದಿರೋದು, ಆಧಾರ್ ಕಾರ್ಡ್ ಇರ್ಬೋದು, ಮತ್ತು ಅವನು ಪಾಸ್ಪೋರ್ಟ್ ನಂಬರ್ ಇರ್ಬೋದು, ಇವೆಲ್ಲವನ್ನು ಮೆನ್ಷನ್ ಮಾಡಬೇಕದೆ. ಅಲ್ಲಿ ಆ ವೆಬ್ಸೈಟ್ ಏನು ಕೇಳ್ತದೆ ಅದನ್ನು ನಾವು ಮೆನ್ಷನ್ ಮಾಡಬೇಕು. ಅಲ್ಲಿ ತುಂಬ ಹೊತ್ತು ನಾನು ಸೈಬರ್ ಸೆಂಟ್ರಿಗೆ ಕೂತ್ಕೊಳ್ಬೇಕಾಗ್ತದೆ. ಅಲ್ಲಿ ನಾವು ಅಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡು ಅದನ್ನು ಮಾಡಿ ಅವ ಜೊತೆಗೆ ಮನೆಯವರು ಕೂಡ ಇರಬೇಕು, ಅವರ ಮನೆಯವರು ಕೂಡ, ಆ ಮನೆಯವರು ಬರಬೇಕು, ಅಲ್ಲಿ ಅವನ ಮನೆ ಯಾವ ನೊಂದವರಿದ್ದ ಅವ್ರ ಮನೆಯವರು ಕೂಡ ಬರಬೇಕು. ಹಾಗೆ ತುಂಬ ಕಷ್ಟ ಇರ್ತದೆ. ಅದರ ಹಣವನ್ನು ನಾನು ಅವ್ರ ಹತ್ರ ತಗೊಳ್ಳಿಕ್ಕೆ ಒಪ್ಪುವುದಿಲ್ಲ, ಯಾಕಂದರೆ ತಗೊಂಡ್ರೆ ಅಂತ ಗೊತ್ತದೆ ನಮಗೆ ಬಿಡ್ಲಿಕ್ಕೆ ಒಂದು ವೇಳೆ ಆಗಲಿಲ್ಲಪ್ಪ. ನಾವು ಹಣ ತಗೊಳ್ದಿದ್ರೆ ಚಂದ ಮಾಡಿ ಹೇಳ್ಬೋದು, ಇಲ್ಲ ನಮ್ಗೆ ಆಗಲಿಲ್ಲ ಸಂದರ್ಭ ಆಗಲಿ, ನಮಗೆ ಸರ್ಕಾರಗಳು ಒತ್ತಾಯ ಮಾಡ್ತಿದ್ದೇವೆ ಆಗಲೇ, ಈ ಹಣ ತಕ್ಕೊಂಡ್ರೆ ಏನಾಗ್ತದೆ ಅಂದರೆ ಅವ್ರು ನಮ್ಮನ್ನ ಇಮಿಡಿಯೇಟ್ ಬೆನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಡ್ಲೇಬೇಕು, ನಿಮ್ಗೆ ಹಣ ತಗೊಂಡಿದ್ದೀರಿ ಅಂತ ಪಬ್ಲಿಕ್ ಮಾಡುವಂಥದ್ದು, ಇಂಥದೆಲ್ಲ ಬೇಕಾದಷ್ಟು ಮಾಡ್ತಾರೆ. ಈಗೆಲ್ಲ ಇಂಥ ವಿಚಾರಗಳಿಗೆ ಹಿಡ್ಕೊಂಡು ನೇತಾಡೋ ಜಾಸ್ತಿ. ಹಾಗಾಗಿ ನಮಗೆ ಬೇಡ ಹಣ ಯಾಕೆ ಸುಮ್ಮನೆ ನಾವು ಪತ್ರ ವ್ಯವಹಾರ ಮಾಡೋ ಜಾಸ್ತಿ, ನಾನು ಪತ್ರ ವ್ಯವಹಾರ ಅದಕ್ಕೆ ಸರ್ಕಾರದ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇದೆ. ಮತ್ತೆ ಯಾಕೆ ಅದು ಮಧ್ಯೆ ಹಣ ಯಾಕೆ, ನನಗೆ ಬೇಕಾಗೋದು ಬರೋ 34 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮಾತ್ರ ಬೇಕಾಗೋದು ನಮಗೆ, 34 ರೂಪಾಯಿ ಸ್ಟ್ಯಾಂಪ್ ಅಷ್ಟೇ ಬೇಕಾಗೋದು ನನಗೆ. ಅದನ್ನು ನಾನು ಸ್ಪೀಡ್ ಪೋಸ್ಟ್ ಮಾಡ್ತೇನೆ, ಸ್ಪೀಡ್ ಪೋಸ್ಟ್ ಮಾಡಲಿಕ್ಕೆ ಅದು ಹೋಗ್ತದೆ ಸ್ವಲ್ಪ ಟೈಮ್ ಅಂತ ಗೊತ್ತಾಗ್ತದೆ. ಈಗ ಆಲ್ಮೋಸ್ಟ್ ಈಗ ನಮಗೆ 2007 ಪ್ರಾರಂಭ ಮಾಡೋದ್ರಿಂದ ನಮಗೆ ಎಲ್ಲ
ನಮ್ಮ ಇಲಾಖೆ ಕೇಂದ್ರ ಸರ್ಕಾರದ ಇಲಾಖೆ ಕೂಡ ಗೊತ್ತಿದೆ ಶಿವಾನಂದ ಅಂತ ಯಾರೋ ಗೊತ್ತಿದೆ ಶಿವಾನಂದ ಲೆಟರ್ ಓದ್ತಾಗ ಗೊತ್ತಾಗಿ ಯಾರಿಗೂ ಉಪಕಾರ ಮಾಡ್ಲಿಕ್ಕೆ ಅದನ್ನು ನೋಡ್ತಾರೆ ಅದಕ್ಕೆ ಫಾರ್ವರ್ಡ್ ಮಾಡಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ನಮಗೆ ನಮಗೆ ಅರ್ಥ ಆಗ್ತದೆ ನಮಗೆ ಉಪಕಾರ ಮಾಡ್ತಾರೆ ಅಂತ ಖಂಡಿತ ಗೊತ್ತಾಗ್ತದೆ ನಮ್ಮ ವೇಟ್ ಮಾಡ್ತೇವೆ ಈ ಮನೆ ಅದೇ ನಾವು ಹಣ ತಗೊಂಡ್ರೆ ಮಾಡ್ತಾರೆ ನಮ್ಮನ್ನು ಬೆನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಭಾಳ ಮುಜುಗರ ಆಗ್ತದೆ ಯಾಕೆ ಸಮಾಜ ಸೇವೆ ನಮ್ಮ ಸೇವೆ ಆಗಬಾರ್ದು ಸಮಾಜ ಸೇವೆ ಮಾಡ್ತೇನೆ ಹೇಳಿ ಆ ದುಡ್ಡು ತಗೊಂಡು ಅವ್ರಿಗೆ ಬೇಜಾರು ಮಾಡೋದಕ್ಕಿಂತಲೂ ಸುಮ್ಮನೆ ನಮ್ಮ ನಮಗೆ ನಮಗೇನಿದೆ ದೇವರು ನಮಗೇನು ಕೊಟ್ಟಿದ್ದಾನೆ ನಮ್ಮ ಒಂದು ಬುದ್ಧಿ ಏನು ಕೊಟ್ಟಿದೆ ಆ ಬುದ್ಧಿಯ ಮೂಲಕ ಸಾಕಷ್ಟು ಪತ್ರ ವ್ಯವಹಾರಗಳ ಮೂಲಕ ಸಮಸ್ಯೆ ಏನು ಬಾಗಿರಲಿ ಆಗ್ತದೆ ಇಷ್ಟೊಳಗೆ ನಾವು ಮಾಡಿದ್ದೇವೆ ಮಾಡಲಿಲ್ಲ ಅಂತಿಲ್ಲ ತುಂಬ ಮಾಡಿ ಆಯ್ತು ಇಷ್ಟೊಳಗೆ ಹಾಗೆ ಅದು ನಮ್ಮ ಒಂದು ಒಂದು ಪ್ರಾಕ್ಟೀಸ್ ಆಯ್ತು ನಮಗೆ ಅದೊಂದು ಈಸಿ ಆಯ್ತು ಅದೀಗ ಎಲ್ಲಿ ಯಾರು ಬಂದು ಏನು ಮಾಡಬೇಕು ಎಂತ ಮಾಡಬೇಕು ಎಲ್ಲ ಗೊತ್ತಾಗ್ತದೆ ಹಾಗೆ ಆ ಥರ ಹಾಗೆ ಸರ್ ಅಂದರೆ ಇಷ್ಟೊಳಗೆ ಸುಮಾರು ಜನ ಅಂದ್ರೆ ಅನಿವಾಸಿ ಭಾರತೀಯರ ತಮ್ಮ ಮೂಲಕ ಅಂದ್ರೆ ಊರಿಗೆ ಬಪ್ಪುಕ್ಕೆ ಹೆಲ್ಪ್ ಮಾಡಿರ ಅಂತ ಕೇಳ್ಪಟ್ಟೆ ಸೊ ಎಷ್ಟು ಜನ ಸರ್ ಅಂದ್ರೆ ನಿಮಗೆ ಆಕ್ಚುಲಿ ನಮಗೆ ನಾನು ಒಂದು ಒಂದು ಜಿಲ್ಲೆದ ಹೇಳ್ತಾ ಇಲ್ಲ ನಾನು ನಿಮಗೆ ಇಡೀ ದೇಶದ ಹೇಳ್ತಿದ್ದೇನೆ ನನಗೆ ಪಂಜಾಬ್ದವ್ರು ಕೂಡ ಬಿಡಿಸಿದ್ದೇನೆ ಕೇರಳದವ್ರು ಬಿಡಿಸಿದ್ದೇನೆ ಮತ್ತೆ ತಮಿಳುನಾಡವ್ರು ಬಿಡಿಸಿದ್ದೇನೆ ಹಾಗೆ ಒಟ್ಟು 64 ಜನ ನನ್ನ ಲೆಕ್ಕಾಚಾರದಲ್ಲಿ ಇರೋದು 64 ಜನ ಬಿಡಿಸಿದ್ದೇನೆ ಟೋಟಲ್ 64 ಜನ ಅದಲ್ಲದೆ ಶ್ರೀಲಂಕಾದವರನ್ನ ಒಂದು 6 ಜನರನ್ನ ಬರ್ಮಾದೇಶದ ಒಬ್ಬರನ್ನ ಹಾಗೆ ತುಂಬ ಈಗ ಮತ್ತೆ ಲಾಸ್ಟ್ ಟೈಮ್ ಪಾಕಿಸ್ತಾನದವರು ಕೂಡ ನಾನು ಅಲ್ಲಿ ಫಾರಿನ್ ಅಲ್ಲಿ ಇರುವಾಗ ಮುದುಕರು ತುಂಬ ಮುದುಕರು ಇದ್ದ ಏಜ್ಡ್ ಪರ್ಸನ್ ಅವರು ಅವರನ್ನು ಕೂಡ ಬಿಡಿಸಿದ್ದೇನೆ ಅನ್ನೋದಕ್ಕಿಂತಲೂ ಅವರನ್ನು ಅವರನ್ನು ತಗೊಂಡೋಗಿ ಪಾಕಿಸ್ತಾನ ಎಂಬೇಸಿಗೆವರೆಗೆ ಮುಟ್ಟಿಸಿದ್ದೇನೆ ಕಾರಲ್ಲಿ ಆಮೇಲೆ ಅವ್ರು ಪಾಕಿಸ್ತಾನದ ಎಂಬೇಸಿ ಬಂದು ಅವ್ರನ್ನ ಹ್ಯಾಂಡ್ ಓವರ್ ಮಾಡೋ ತನಕ ಇದ್ದಿದ್ದೇನೆ ಮತ್ತೆ ಮುಂದೆ ಏನಾಯ್ತು ನಂಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಸಂಪರ್ಕ ಸಿಗುವುದಿಲ್ಲ ಅದು ಸಿಕ್ಕುವುದಿಲ್ಲ ಹಾಗೆ ಹಾಗಂತ ಬಿಡಿಸಿದ್ರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅಲ್ಲಿವರೆಗೆ ಪಾಕಿಸ್ತಾನದ ರಾಯಭಾರಿ ಕಚೇರಿವರೆಗೆ ತಗೊಂಡು ತಲುಪಿಸಿದ್ದೇನೆ ಅವರು ಅದು ನಮಗೆ ಮಾನವೀಯತೆ ದೃಷ್ಟಿಯಿಂದ ನಾವು ಯಾವ ಜಾತಿ ಭೇದ ನೋಡೋದಿಲ್ಲ ಮುಸ್ಲಿಮರು ಇರ್ಬೋದು ಕ್ರೈಸ್ತರು ಇರ್ಬೋದು ಯಾರೇ ಇರ್ಬೋದು ನಾವು ಅದರಲ್ಲಿ ಜಾತಿ ಭೇದ ನೋಡ್ತೇವೆ ನಮಗೆ ಒಟ್ಟು ಭಾರತೀಯ ಅಷ್ಟೇ ಭಾರತೀಯ ಅಷ್ಟೇ ಜಾತಿ ಅಗತ್ಯ ಹಾಗೆ ಒಬ್ರು ಕಾಲರ್ ಇದ್ರೆ ಡೇರಿ ಸುವಾರಿಸ್ ಅಂತ ಹೇಳಿ ಮಾತಾಡುವ ಹಲೋ 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 ನಮಸ್ತೆ ನಮಸ್ತೆ ನಾನು ಡೇರಿ ಸುವಾರಿಸ್ ಬಂಟ್ವಾಡಿ ಸೇನಪುರ ಗ್ರಾಮ ಇವತ್ತು ನೀವು ಇಟ್ಟ ಈ ಕಾರ್ಯಕ್ರಮದ ಸಮಾಜ ಸೇವಕ ಬಹುಮುಖ ಪ್ರತಿಫಲಿತ ಅದ ಶಿವಾನಂದರವರು ನಾನು ಕಲಿಸಿದ ವಿದ್ಯಾರ್ಥಿ ಇವರು ಮಾಡಿದ ಸಮಾಜ ಮುಖ್ಯ ಅವರ ಸಾಧನೆಗಳನ್ನು ಕೇಳಿ ನನಗೆ ತುಂಬಾ ಹೆಮ್ಮೆ ಅನಿಸಿತು ಒಂದ್ರಿಂದ 7ನೇ ಕ್ಲಾಸ್ ತನಕ ಅವರಿಗೆ ನಾವು ನಮ್ಮ ಶಾಲೆಯಲ್ಲೇ ಕಲಿಸಿದ್ದೇವೆ ಹಲೋ ಕೇಳಿಸ್ತಾ ಇದೆ ಮೇಡಮ್ ಇವರು ಅವ್ರ ಹತ್ರ ಮಾತಾಡಬಹುದಾ ಖಂಡಿತ ನಿಮ್ಮ ಸ್ಟೂಡೆಂಟ್ ಖಂಡಿತ ಮಾತಾಡಿ ನಮಸ್ತೆ ಟೀಚರ್ ನಮಸ್ತೆ ನಮಸ್ತೆ ಶಿವಾನಂದ ನಿನ್ನ ಪ್ರತಿಮೆ ನೋಡಿ ನನಗೆ ತುಂಬಾ ಹೆಮ್ಮೆ ಅನಿಸಿತು ಅದೇ ನಮಗೂ ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ನೀವು ಬೆಳೆಸಿದ ರೀತಿ ಇರ್ಬೋದು ಶಾಲೆಯಲ್ಲಿ ನಮ್ಮನ್ನು ಬೆಳೆಸಿದ ರೀತಿ ಹಾಗಾಗಿ ನಿಮಗೆ ನೆನಪಿರ್ಬೋದು ನಾವು ನಿಮ್ಮ ಶಾಲೆಯಲ್ಲಿ ಕೂಡ ನಾವು ಉತ್ತಮ ವಿದ್ಯಾರ್ಥಿ ಅನ್ನೋದು ಒಂದು ಇದು ತಗೊಂಡಿದ್ದೇವೆ ನಾವು ನೆನಪಿ ನನಗೆ ಈಗಲೂ ಉತ್ತಮ ವಿದ್ಯಾರ್ಥಿ ಅಂತ ಹೌದು ನಮ್ಮ ಶಾಲೆ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಭಾಳ ಅಭಿಮಾನ ಉಂಟು ನನಗೆ ನೀವು ಕೂಡ ಇದಕ್ಕೆ ಕಾಲ್ ಮಾಡಿಕೊಂಡು ಭಾಳ ಖುಷಿ ಆಯ್ತು ನನಗೆ ನನಗೆ ಗುರುಗಳಿಂದ ಕಾಲ್ ಬಂತಲ್ಲ ನಮಗೆ ಅಂತ ಭಾಳ ಖುಷಿ ಆಯ್ತು ನಿಮ್ಮ ಒಂದು ಮಾರ್ಗದರ್ಶನ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಯ್ತು ಬಿಟ್ರೆ ಆ ಒಂದು ಒಂದು ಮಾನವೀಯತೆ ದೃಷ್ಟಿ ನೀವು ತೋರ್ತಿರುವಂತ ವಿಚಾರಗಳೆಲ್ಲ ಇಷ್ಟು ನನಗೆ ನನ್ನ ಒಬ್ಬ ವಿದ್ಯಾರ್ಥಿ ಇಷ್ಟು ಒಳ್ಳೆ ಹೆಸರು ಗಳಿಸಿದ ಇಷ್ಟು ಪ್ರತಿಭಾನ್ವಿತ ಆದಂತ ನನಗೆ ತುಂಬಾ ಸಂತೋಷ ಮಾತಾಡ್ಲಿಕ್ಕೂ ಮುಂದೆ ಹೇಳಲಿಕ್ಕೂ ತುಂಬಾ ಸಂತೋಷ ಆಗ್ತದೆ ನಾ ಈ ಸೇವೆ ಇನ್ನು ಉತ್ತಮ ಸೇವೆ ನೀನು ಉತ್ತಮ ಸೇವೆ ಮಾಡಿ ಇನ್ನೂ ಹೆಚ್ಚು ಖಂಡಿತ 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 ದೇವರು ನಿನಗೆ ಒಳ್ಳೆಯ ಆಯುರ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಖಂಡಿತ ಹಾಗೂ ಆಶೀರ್ವದಿಸಲಿ ನಿನ್ನ ಎಲ್ಲಾ ಕಾರ್ಯಕ್ರಮಗಳು ಜಯವಾಗಲಿ ಶುಭವಾಗಲಿ ಎಂದು ನಾನು ಹಾರೈಸುತ್ತೇನೆ ಥ್ಯಾಂಕ್ಸ್ ಥ್ಯಾಂಕ್ಸ್ ತುಂಬಾ ತುಂಬಾ ಧನ್ಯವಾದ ಸರ್ ಹೆಂಗ ಅನ್ಸ್ತಿತ್ತು ನಿಮ್ಮ ಟೀಚರ್ ಕಾಲ್ ಮಾಡಿದ್ರು ನಮ್ಮ ಹೆಡ್ ಟೀಚರ್ ಅವರು ನಮ್ಮ ಶಾಲೆದ ಸಂತ ಫಿಲಂ ಹಿರಿಯ ಶಾಲೆ ಹೆಡ್ ಟೀಚರ್ ಪಾಪ ನಮಗೆ ಮೊದಲಿಂದ ಇವಾಗ ಶಾಲೆ ಬಿಟ್ಟು ಸುಮಾರು ವರ್ಷ ಆಯ್ತು ಯಾರು ನೆನಪಿಟ್ಕೊಂಡೆ ನಿಮ್ಮ ಕಾಲ್ ಮಾಡಿದ್ರು ಬಹಳ ಖುಷಿ ಆಯ್ತು ನನಗೆ ಅವರು ನನಗೆ ಒಂದು 2 ತಿಂಗಳ ಹಿಂದೆ ಅವರನ್ನು ಭೇಟಿಯಾಗಿದ್ದೆ ನಾನು ಅವರನ್ನು ನಾವೊಂದು ತಲ್ಲೂರಲ್ಲಿ ಒಂದು ನನಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಫ್ಲೆಕ್ಸ್ ಹಾಕಿದ್ರಂತೆ ಆ ಫ್ಲೆಕ್ಸ್ ನೋಡಿ ಅವ್ರಿಗೆ ಎಲ್ಲರಿಗೂ ನನ್ನ ನಂಬರ್ ಇರಲಿಲ್ಲ ಅವ್ರ ಹತ್ರ ಫ್ಲೆಕ್ಸ್ ನೋಡಿ ಅವರು ಬಸ್ಸಲ್ಲಿ ಹೋಗ್ತಿರುವಾಗ ಅವ್ರು ಹೇಳಿದ್ರಂತೆ ಅಯ್ಯೋ ನನ್ನ ಸ್ಟೂಡೆಂಟ್ ಅವನು ಶಿವಾನಂದ್ ಅಂತ ಅವನು ನೋಡಬೇಕು ಅಂತ ಆಮೇಲೆ ಯಾರ ಹತ್ರನು ಇಟ್ಸ್ಕೊಂಡು ಅವ್ರ ನಂಬರನ್ನು ಕಲೆಕ್ಟ್ ಮಾಡಿಬಿಟ್ಟು ನನಗೆ ಫೋನ್ ಮಾಡಿದರು ಒಮ್ಮೆ ಬಂದು ಹೋಗು ಮಗ ಅಂತ ಅದನ್ನು ಖುಷಿ ಆಯ್ತು ಹೋಗಿ ಬಂದೆ
ಅದೇ ಅವತ್ತಿಂದ ಅವ್ರು ನಮ್ಗೆ ಸಂಪರ್ಕದಲ್ಲಿ ಇದ್ದಾರೆ. ಈಗ ಡೈಲಿ ಅವ್ರ ಫೋನಲ್ಲಿ ಮಾತಾಡ್ತೇವೆ ನಾವು ಅವ್ರ ಹತ್ರ, ಅವರು ಯೋಗಕ್ಷೇಮ ವಿಚಾರಿಸ್ತೇವೆ. ನಮ್ಮ ಗುರುಗಳಲ್ಲ ಹಾಗೆ ಅನೇಕ ನಮ್ಮ ತುಂಬ ಜನ ಗುರುಗಳಿದ್ದಾರೆ. ಅದರಲ್ಲಿ ಕೂಡ ಇವರು ಈಗ ರಿಟೈರ್ಡ್ ಆಗಿದ್ದಾರೆ, ಮನೆಯಲ್ಲಿ ಇದ್ದಾರೆ, ವೃತ್ತಿ ಜೀವನ ಇದು ಮಾಡ್ತಿದ್ದಾರೆ. ತುಂಬ ಅವರ ಸಹಕಾರದಿಂದ ಕೆಲವೊಂದು ಅವರೆಲ್ಲ ಒಂದು ಮೊದಲು ಹೇಳಿಕೊಟ್ಟಂಥ ರೀತಿ ನೀತಿಗಳಿಂದಲೇ ಎಲ್ಲವರನ್ನು ಪ್ರೀತಿಸುವಂಥದ್ದು ಭಾವನೆಗಳು ಅದೆಲ್ಲ ಬಂತು ಅಂತ ಹೇಳ್ಬೋದು. ಹಾಗೆ ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಇಲಾಖೆ ಇತ್ತ ಅಂದ್ರೆ, ಈಗ ನಿವಾಸಿ ಭಾರತೀಯರು ಅಲ್ಲಿ ಸಿಕ್ಕಾಕೊಂಡ್ರೆ ಯಾರಿಗೇನು ಇನ್ಫಾರ್ಮೇಶನ್ ಕೊಡ್ಕೊ, ಎಲ್ಲಿ ಮಾಹಿತಿ ತಗೊಂಡ್ರೆ, ಏನಾದ್ರೂ ಇಲಾಖೆ ಅದ್ರ ಬಗ್ಗೆ ಇದ್ರೆ ಸ್ವಲ್ಪ ಒಳ್ಳೆ ಪ್ರಶ್ನೆ ಮಾತ್ರ ಇದು. ನಿಜವಾಗ್ಲೂ ಇದೆ, ನಮ್ಮ ಈ ಅನಿವಾಸಿ ಭಾರತೀಯ ಸಮಿತಿ ಅನ್ನೋದು ಮೊದಲು ವಿಧಾನಸೌಧದಲ್ಲಿ ಇತ್ತು. ಈಗ ವಿಕಾಸಸೌಧದಿಂದ ಈಗ ಪುನಃ ಈಗ ಎಂ ಎಸ್ ಬಿಲ್ಡಿಂಗ್ಗೆ ಸ್ಥಳಾಂತರ ಆಗಿದೆ. ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಉಂಟೀಗ ಅನಿವಾಸಿ NRI ಫಾರ್ಮ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅನಿವಾಸಿ ಇದರಲ್ಲಿ ಮುಖ್ಯಮಂತ್ರಿ, ಇದರ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ, ಉಪಾಧ್ಯಕ್ಷರು MLC MLA ಯಾರನ್ನಾರು ಜನಪ್ರತಿನಿಧಿಗಳನ್ನು ಮಾಡ್ತಾರೆ. ಒಂದು ವಿಚಾರ ಇಲ್ಲಿಗ ಪ್ರತಿ ಜಿಲ್ಲೆಯಲ್ಲೂ ಕೂಡ, ಬರೀ ರಾಜ್ಯದಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಈಗ ವಿದೇಶಕ್ಕೆ ಹೋಗಿ ಕೆಲಸ ಮಾಡೋರು ಏನಾದ್ರು ಪ್ರಾಬ್ಲಮ್ ಸಿಕ್ಕಿಬಿದ್ದರೆ ಅಥವಾ ಏನಾದ್ರು ಬರಲಿಕ್ಕಾಗದ ಇಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಮಾಡಲಿಕ್ಕೋಸ್ಕರನೇ ಒಂದು ಇಲಾಖೆಯನ್ನು ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಜಿಲ್ಲಾ ಸಮಿತಿ ಅಂತ ಇರ್ತದೆ. ಈಗ ನಮಗೆ ರಜತ ಅದರಲ್ಲಿದೆ, ಜಿಲ್ಲಾ ಸಮಿತಿ ಅಂತಿದೆ, ಅನಿವಾಸಿ ಭಾರತೀಯರ ಸಮಿತಿ ಅಂತ ಇದೆ. ಈ ಸಮಿತಿಯಲ್ಲಿ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಯವರು ಅಧ್ಯಕ್ಷರಾಗಿರ್ತಾರೆ. ಹಾಗೆ ನಮ್ಮ ಗೌರವಾನ್ವಿತ DSP ಅವರು ಕೂಡ ಅದರದ್ದು ಇದಾಗಿರ್ತಾರೆ. ಹಾಗೆ ಅಸ್ಟೆಂಟ್ ಕಮಿಷನರು ಇರುತ್ತಾರೆ. ಅದ್ರ ಜೊತೆ ಹಾಗೆ ಈ ನಮ್ಮ ತಾಲೂಕಿನ ಎಷ್ಟು ತಹಶೀಲ್ದಾರ್ ಇದ್ದಾರೆ ಅವರು ಕೂಡ ಇದರ ಮೆಂಬರ್, ಅನಿವಾಸಿ ಭಾರತೀಯ ಸಮಿತಿಯ ಸದಸ್ಯರವರು. ಹಾಗೆ ಈಗ ಅನಿವಾಸಿ ಭಾರತೀಯ ಸಮಿತಿ ಮತ್ತು ನಮ್ಮ ಕೈಗಾರಿಕಾ ನಿಗಮಗಳ ಜಂಟಿ ಆಗಿರುವುದರಿಂದ ಜಂಟಿ ಕೈಗಾರಿಕಾ ನಿಗಮಗಳ ಅಧ್ಯಕ್ಷ ನಿಗಮಮಂಡಳಿಯ ಇದು ಜಂಟಿ ನಿಗಮಮಂಡಳಿಯ ಅಧ್ಯಕ್ಷರು ಅವರು ಕೂಡ ಇದರ ಇದಾಗಿರ್ತಾರೆ, ಮೆಂಬರ್ ಆಗಿರ್ತಾರೆ. ಇವರಿಷ್ಟು ಜನ ಇದೆ. ಈ ಏನೋ ಸಮಸ್ಯೆಗಳಾದರೆ ಜಿಲ್ಲೆಯವರೇ ಈ ಜಿಲ್ಲೆಯಲ್ಲಿ ಹೋಗಿ ನೋಂದಣಿ ಮಾಡ್ಬೋದು. ಏನೋ ನಮ್ಮ ಮನೆ ಮನೆಯ ಹುಡುಗ ಯಾರೋ ಹೋಗಿ ಕೆಲಸಕ್ಕೆ ಹೋದ ಅಥವಾ ಅವ್ನು ಸಿಕ್ಕೊಂಡು ಬಿದ್ದ, ಏನಾದ್ರು ತನ್ನದ ತಪ್ಪುಗಳನ್ನು ಸಿಕ್ಕೊಂಡ ತಪ್ಪು ಮಾಡಿ ಸಿಕ್ಕೊಂಡು ಬಿದ್ದಾನೆ, ಏನಾದರೂ ಒಂದು ಸಮಸ್ಯೆಗಳಿರ್ತದೆ, ಹೋದವರು ಬರಲಿಲ್ಲ, ಕಾಣೆಯಾಗಿದ್ದಾರೆ. ಇಂಥ ಸಂದರ್ಭ ನಾವು ಎಲ್ಲಿ ಮನವಿ ಮಾಡಬೇಕಂದ್ರೆ ನಾವು ಫಸ್ಟ್ ಮನವಿ ಮಾಡೋದು ಜಿಲ್ಲಾಡಳಿತದಲ್ಲಿ. ಅನಿವಾಸಿ ಭಾರತ ಸಮಿತಿಯಿಂದ ಉಂಟು, DC ಆಫೀಸ್ ಎದುರುಗಡೆ ಉಂಟು, ಅದು DC ಆಫೀಸ್ ಒಳಗಡೆ ಉಂಟು ಆ ಸಂಸ್ಥೆ. ಅದನ್ನು ಅದರಲ್ಲಿ ಅಲ್ಲಿ ಈ ಹೆಚ್ಚಿನವ್ರಿಗೆ ಗೊತ್ತೇ ಇಲ್ಲ, ಅದು ರಾಜ್ಯದಲ್ಲಿ ಉಂಟಂತ ಗೊತ್ತಿಲ್ಲ ಜನರಿಗೆ, ಇಲ್ಲಿ ಜಿಲ್ಲೆಯಲ್ಲಿ ಉಂಟಂತ ಗೊತ್ತಿಲ್ಲ. ಆ ಇಲಾಖೆ ಇನ್ನೂ ನನ್ನ ಲೆಕ್ಕದಲ್ಲಿ ಹೇಳುದು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕಂದ್ರೆ ಇನ್ನೂ ಕೂಡ ಅದನ್ನು ಪ್ರಚಾರ ಮಾಡಬೇಕು. ಆ ಒಂದು ಅನಿವಾಸಿ ಭಾರತ ಸಮಿತಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲಿ ಈ ಥರ ವಿಚಾರಗಳನ್ನೆಲ್ಲ ವೀಸಾ ಇಲ್ಲಿಂದ ಹೋಗುವವರಿಗೆಲ್ಲ ಇದು ವಲಸೆ ಹೋಗಿ ಕಾರ್ಮಿಕರು ಅಂತ ಹೇಳ್ತೇವೆ ನಾವು. ವಿದೇಶಕ್ಕೆ ಹೋಗೋರೆಲ್ಲ ವಲಸೆ ಕಾರ್ಮಿಕರೇ, ಎಷ್ಟು ದೊಡ್ಡ ಶ್ರೀಮಂತ ಆಗಿರಲಿ, ವಲಸೆ ಹೋಗುವ ಕಾರ್ಮಿಕರೆಲ್ಲ ಕಾರ್ಮಿಕರೇ, ವಲಸೆ ಕಾರ್ಮಿಕರು ಇರ್ಬೋದು ಅಥವಾ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಾ ಇರ್ಬೋದು, ಎಲ್ಲರೂ ಒಂದು ಎಲ್ಲರಿಗೊಂದು ಕೋಚಿಂಗ್ ಕೊಡಬೇಕು. ಯಾಕಂದರೆ ಅಲ್ಲಿ ಹೋದ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀರಾ, ಬೇರೆ ಬೇರೆ ದೇಶಗಳಿಂದ ಕಾನೂನುಗಳು ಇರೋ ಸಂವಿಧಾನಗಳು ಚೇಂಜ್ ಇರ್ತದೆ, ಅದನ್ನೆಲ್ಲವನ್ನು ಯಾವ ದೇಶಕ್ಕೆ ಹೋಗ್ತಾನೆ ಆ ದೇಶದ ಸಂವಿಧಾನ ಬಗ್ಗೆ ಒಂದಷ್ಟು ಅವನಿಗೆ ಮಾಹಿತಿ ಇರಬೇಕು. ಆ ಮಾಹಿತಿ ಇಲ್ಲದ್ರೆ ಇಂಥ ತಪ್ಪುಗಳು ನಡೆಯುವುದು, ತನ್ನದೆಲ್ಲ ತಪ್ಪು ಅಂತ ನಾನು ಅದು ಕೇಳಿದ್ದೀನಿ, ಗೊತ್ತಿರೋದಿಲ್ಲ. ಈಗ ಇಲ್ಲಿ ಇಲ್ಲಿ ನಮ್ಮಲ್ಲಿ ಈಗ ಆಕ್ಸಿಡೆಂಟ್ ಮಾಡ್ತಾರೆ, ಅದು ಏನು ತೊಂದರೆ ಇಲ್ಲ, ನಮ್ಮಲ್ಲಿ ಇನ್ಸೂರೆನ್ಸ್ ಇರುತ್ತೆ, ಪಾಸ್ ಆಗ್ತದೆ. ಅದೇ ಸೌದಿ ಅರೇಬಿಯಾ ಹೋದರೆ ಅದು ನಿಜವಾಗ್ಲೂ ಸೌದಿ ಅರೇಬಿಯಾದಲ್ಲಿ ಇನ್ಸೂರೆನ್ಸ್ ಅನ್ನೋದು ಹರಾಮ್ ಅಂತ ಹೇಳ್ತಾರೆ ಅವರು, ಇದು ಕುರಾನ್ ಪ್ರಕಾರ. ಹಾಗೆ ಅಲ್ಲಿ ಇನ್ಸೂರೆನ್ಸ್ ಕೊಡಲೇಬೇಕಂತ ಏನಿಲ್ಲ, ಅಪರಾಧವೇ ಆಗ್ತದೆ ಆಕ್ಸಿಡೆಂಟ್ ಆದರೆ. ನಾವು ಇಲ್ಲಿ ಹೊಡ್ಕೊಳ್ಳಿಕ್ಕೆ ಹಾಗೆ ಆ ಥರ. ಹಾಗೆ ಒಬ್ರು ಕಾಲರ್ ಇದ್ರು ನಿತೇಶ್ ಅಂತ ಹೇಳಿ ಕುಂದಾಪುರದಿಂದ. ಹಲೋ ಹಲೋ, ನಮಸ್ತೆ ನಿತೇಶ್ ಅವರೇ. ನಮಸ್ತೆ, ಹೇಳಿ. ಹಲೋ ಹೇಳಿ ಹೇಳಿ, ಕೇಳ್ತದೆ. ನಮಸ್ತೆ ನಮಸ್ತೆ. ಹಲೋ, ಕೇಂದ್ರ ನೀವು ಮಾತಾಡ್ತಿದ್ದ, ನೀವು ಮಾತಾಡಿ ನಿತೇಶ್ ಅವರು. ಸರ್ ನಮಸ್ತೆ, ನಾನು ಕೊಕ್ಕರಣದಿಂದ, ನಿತೇಶ್ ಅಂತ. ಸರಿ, ನಿಮ್ದು ಸಮಾಜದ ಬಗ್ಗೆ ಬಾರಿ ನಿಮ್ಮಲ್ಲಿ ಒಂದು ಇದಿದೆ, ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ ನಾನು. ಖಂಡಿತ, ಸಂತೋಷ. ಮಾಡುವ ಕೆಲಸಗಳೆಲ್ಲ ಬಾರಿ ನಮ್ಗೆ ಬಾರಿ ಇಷ್ಟ ಆಗ್ತಿದೆ ಸರ್. ಇದೇ ತರ ಮುಂದೆ ಇದೇ ತರ ಒಂದು ಸಮಾಜ ಸೇವೆ ಮಾಡ್ಬೇಕಂತ ನಮ್ಮ ಒಂದು ಆರೈಕೆ. ಹಾಗೆ ನಿಮ್ಮ ಜೊತೆ ನಾವು ಇರ್ತೇವೆ. ಖಂಡಿತ ಖಂಡಿತ, ನಿಮ್ಮದು ಯುವಕರೇ ಮಾಡ್ಬೇಕು, ಯುವಕರೇ ಇರ್ಬೇಕು ನಮ್ಮ ಜೊತೆಗೆ. ನಾವೇನು ಪಕ್ಷ ಕೊಟ್ಟದಿಲ್ಲ, ದೇಶ ಕೊಟ್ಟದಿಲ್ಲ, ನಮ್ಗೆ ಬೇಕಾಗಿದ್ದು ಸೇವೆ ಜನರು ನಾವು ನೋಡಿದ್ದೇವೆ. ಹಾಗಾಗಿ ನಿಮ್ಮ ಬಗ್ಗೆ ಒಂದು ನೀವು ಮಾಡುವ ಕೆಲಸದಲ್ಲಿ ಸಹ ಬಿಸಿ ಇದ್ದು ನೀವು ಈ ತರ ಒಂದು ಸಮಾಜ ಸೇವೆ ಮಾಡ್ತೀರಂದ್ರೆ ಬಹಳ ಇಷ್ಟ ಆಗುತ್ತೆ ಸರ್. ಖಂಡಿತ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಸಹಕಾರ ಮುಂದೆ ಕೂಡ ಬೇಕಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ಸರ್, ನಿಮ್ಮ ಈ ಕೆಲಸಕ್ಕೆ ಯುವ ಜನರ ಏನಾದ್ರೂ ಸಪೋರ್ಟ್ ಏನಾದರೂ ಸಿಕ್ಕಿತ್ತ ಅಂತ? ಇಲ್ಲ, ಖಂಡಿತ ಇಲ್ಲ. ಈಗ ನಾನು ಹೇಳಿದ್ದಲ್ಲ ಅವರಿಗೆ, ಇದರಲ್ಲಿ ಏನು ಗೊತ್ತಾ, ಸಪೋರ್ಟ್ ಅಂದರೆ ಇದರಲ್ಲಿ ಯುವ ಜನತೆ ಯಾವುದಕ್ಕೂ ನಮಗೆ ಯುವ ಜನತೆ ಇರ್ಬೋದು ಬೇರೆಯವರ ಅವಶ್ಯಕತೆ ಇರುವುದಿಲ್ಲ ಈ ಸಂದರ್ಭದಲ್ಲಿ. ಈಗ ನಮಗೆ ಬೇಕಾಗೋದು, ಉದಾಹರಣೆಗೆ ವಿದೇಶದಲ್ಲಿ ಯಾರಾದ್ರು ಸಿಕ್ಕಿದ್ರೆ ರಾತ್ರಿ ಫೋನ್ ಮಾಡ್ತಾರೆ,
ಯಾರದ್ದು ನಂಬರ್ ತಕ್ಕೊಂಡು ಫೋನ್ ಮಾಡ್ತಾರೆ. ಫೋನ್ ಮಾಡುವಾಗ ನಮಗೆ ಬರೋದೇನು, ನಮಗೆ ಅವ್ರು ಫೋನ್ ಮಾಡಿದ್ರಾ, ಹಾಂ ಆಯಿತು, ಅವ್ರ ಮನೆಯವರು ಯಾರು ಅಥವಾ ಅವ್ರು ಎಲ್ಲಿದ್ದಾರೆ, ವಾಸವಾಗಿದ್ದಾರೆ ಅಥವಾ ಅವ್ರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್. ನಾವು ಅದನ್ನೇ ಫಸ್ಟ್ ಕೇಳೋದು, ನಾವು ಅದು ಕೇಳ್ಕೊತೇವೆ. ನಿಮ್ಮ ಪಾಸ್ಪೋರ್ಟ್ ನಿಮ್ಮ ಮನೇಲಿ ಕೊಟ್ಟು ಹೋಗಿದ್ದೀರಾ? ನಾನು ಯಾವಾಗಲೂ ಪ್ರತಿಯೊಬ್ಬರಿಗೆ ಎಲ್ಲ ತುಂಬ ನಾನು ಇಂಥ ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳೋದೇನು ಅಂದರೆ, ನೀವು ವಿದೇಶಕ್ಕೆ ಹೋಗಿ, ನೀವು ಅಥವಾ ಟೂರ್ ಹೋಗಿ, ಏನೇ ಹೋಗಿ, ಹೋಗುವಾಗ ವಿದೇಶಕ್ಕೆ ಹೋಗುವಾಗ ನಿಮ್ಮ ಪಾಸ್ಪೋರ್ಟ್ ಜೆರಾಕ್ಸನ್ನು ಒಂದಿಟ್ಟು ಹೋಗಿ. ಸ್ಟ್ಯಾಂಪಿಂಗ್ ಆದ ನಂತರ, ಸ್ಟ್ಯಾಂಪಿಂಗ್ ಆಗದಿದ್ದ ಪಾಸ್ಪೋರ್ಟ್ ಜೆರಾಕ್ಸ್ ಇಟ್ಟರೆ ಏನು ತೊಂದರೆ ಇಲ್ಲ, ಆದರೆ ಸ್ಟ್ಯಾಂಪಿಂಗ್ ಆಗಿ ಹೋಗಿ, ನಿಮ್ಮ ಸ್ಟ್ಯಾಂಪಿಂಗ್ ಆಗಿ ನಿಮ್ಮ ಕೈಲಿ ಬರ್ತದೆ ಎಮಿಗ್ರೇಷನ್ ಅವಾಗ ನಿಮ್ಮ ಕೈಗೆ ಕೊಟ್ಟಿರ್ತಾರೆ ಪಾಸ್ಪೋರ್ಟ್. ಪಾಸ್ಪೋರ್ಟ್ ಇದೊಂದು ಒಂದು ಕಾಪಿಯನ್ನು ಆದರೂ ಕಲರ್ ಕಾಪಿಯನ್ನು ತೆಗೆದಿಟ್ಟು ಮನೆಯವರಿಗೆ ಜಾಪನ ಮಾಡಿ ಮನೆಯವರಿಗೆ ಇಟ್ಟು ಹೋಗ್ಬೇಕು, ಜೋಪನ ಮಾಡಿ. ತಂದೆ ತಾಯಿ ಬಂಧು ಬಳಗ ಯಾರಾದರೂ ಇಟ್ಟು ಹೋಗಿ, ಯಾಕಂದರೆ ಬೇಕಾಗ್ತದೆ ಅದು ಅನಿವಾರ್ಯವಾಗಿ. ಹಾಗಾಗಿ ನಾವು ಹೇಳೋದು ಯಾವತ್ತೂ ಹೋಗುವಾಗ ಮಾಡಿ ಹೋಗಬೇಕು ಒಂದು ವಿಚಾರ. ಹಾಗೆ ಇಂಥ ನಾವು ಅಂಥ ಸಂದರ್ಭದಲ್ಲಿ ನಮಗೆ ಮತ್ತೆ ಬೇರೆಯವರ ಅವಶ್ಯಕತೆ ಬರುವುದಿಲ್ಲ. ಈಗ ಆ ಮನೆಯವರ ಅವಶ್ಯಕತೆ, ಮನೆಯವರು ಏನಾದರೂ ನಮಗೆ ಬೇಕಾಗ್ತದೆ ಅರ್ಜೆಂಟ್, ಅವರಿಗೆ ಏನಾದರೂ ಕೇಳಲಿಕ್ಕೆ ಅವ್ರು ಏನು ಮಾಡಿದ್ದಾರೆ, ಎಂತ ಮಾಡಿ, ಯಾವ ಕೆಲಸಕ್ಕೆ ಹೋಗಿದ್ದಾರೆ, ಯಾರ ಜೊತೆಗೆ ಹೋಗಿದ್ದಾರೆ, ಯಾರು ವೀಸಾ ಕೊಟ್ಟಿದ್ದು, ಅದು ಬೇಕಾಗ್ತದೆ ಹೊರತು. ಬಟ್ ನಮಗೆ ಬೇರೆಯವರೆಲ್ಲ ಬೇಕಾ ಅವಶ್ಯಕತೆ ಇರುವುದಿಲ್ಲ ಆ ಟೈಮಲ್ಲಿ, ಅವಶ್ಯಕತೆ ಇರುವುದಿಲ್ಲ ನಮಗೆ, ಅದು ಏನು ಪ್ರಯೋಜನ ಇಲ್ಲ ಅಲ್ಲ. ಅದಕ್ಕೆ ನಮಗೆ ನಮಗೆ ಮತ್ತೆ ಸರ್ಕಾರದ ಮಧ್ಯೆ ಮಾತ್ರ ಇರುವಂಥದ್ದು, ಅವನ ಮಧ್ಯೆ ಸಂಪರ್ಕ ಅಷ್ಟೇ, ವೇದಿಕೆ ಅನಿವಾಸಿ ಭಾರತ ಸಮಿತಿ ಕರ್ನಾಟಕ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೇ ಇರುವಂಥದ್ದು, ಮತ್ತೆ ಬೇರೆ ಏನು ನಮಗೆ ಅವಶ್ಯಕತೆ ಬರುವುದಿಲ್ಲ. ರಾಜೀವನ್ ಅಂತ ಹೇಳಿ, ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನಾವು ರಾಜುವೆನ್ ಅಂತ ಮೇಡಮ್, ಗುಜ್ಜಾಡಿಯಿಂದ. ಗುಜ್ಜಾಡಿ, ನಿಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೇವೆ. ಹಲೋ, ಕೇಂತ ಹೇಳಿ. ಮೊದಲಿಗೆ ಮೇಡಮ್, ನಿಮ್ಮ ಚಾನೆಲ್ ನ ಎಲ್ಲ ಮಾಧ್ಯಮದವರಿಗೆ ಪ್ರಥಮವಾಗಿ ನಾ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಿಮಗೂ ಕೂಡ ಅಭಿನಂದನೆಗಳು ಮೇಡಮ್, ಯಾಕಂದ್ರೆ ಬಹುಮುಖ ಪ್ರತಿಭೆ, ಸಮಾಜ ಸೇವೆಯಲ್ಲಿ ತಮ್ಮನ್ನ ನಿಷ್ಠೆಯಿಂದ ತೊಡಗಿಸಿಕೊಂಡಂತ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಶಿವಾನಂದರವರನ್ನ ಮುಖಾಮುಖಿಯಾಗಿ ನೀವು ಅವರನ್ನ ಪರಿಚಯ ಮಾಡ್ತಿದ್ದೀರಿ. ನಿಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಅವರನ್ನ ಪರಿಚಯ ಮಾಡಬೇಕಾದಂತ ವ್ಯಕ್ತಿಯೊಬ್ರು, ಅವರ ಎಲ್ಲ ವಿಷಯಗಳನ್ನ, ಅವರು ಮಾಡಿದ ಸಾಧನೆಗಳನ್ನ ಕೇಳಿ ತುಂಬಾ ಸಂತೋಷವಾಯಿತು. ಅವರು ಹಲವಾರು ಕ್ಷೇತ್ರದಲ್ಲಿ ದುಡಿದು ಸಾಧನೆ ಮಾಡಿ ಎಲೆಮರೆ ಕಾಯಿಯಂತೆ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ರು ಮೇಡಮ್, ಆದ್ರೆ ಪ್ರಚಾರಕ್ಕೆ ಮಾತ್ರ ಬಂದಿಲ್ಲ. ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಅವರನ್ನ ಪ್ರಚಾರ ಮಾಡ್ತಿರುವುದು ನಮ್ಗೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ತಂದಿದೆ. ಹಲೋ, ಹೇಳಿ ಸರ್, ಹೇಳಿ. ಹಾಗೆ ಬಹುಶಃ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕಾದಂತ ಅವರು, ಇವತ್ತು ನೀವು ಅವರನ್ನ ಗುರುತಿಸ್ತಿರೋದು ನಮ್ಗೆಲ್ಲ ನನಗಂತೂ ತುಂಬಾ ಸಂತೋಷ ಆಗಿದೆ ಮೇಡಮ್. ಹಾಗೆ ಉಳಿದ ಎಲ್ಲ ಮಾಧ್ಯಮದ ಮೂಲಕೂ ಕೂಡ ಅವರಿಗೆ ಇಂತಹ ಪ್ರಚಾರಗಳು ಸಿಕ್ಕಿದಲ್ಲಿ ಬಹುಶಃ ಅವ್ರ ಹತ್ರ ಬಡತನದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ ಮೇಡಮ್ ಅವರು, ಅವರಿಗೆ ಹಾಗೆ ನಿಮಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು. ಅವರಲ್ಲಿ ಮಾತಾಡ್ಬೋದಾ ಮೇಡಮ್? ಖಂಡಿತ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಶಿವಾನಂದ್ರೆ. ನಮಸ್ತೆ ಸರ್. ಹೇಳಿ ಸರ್. ಇವತ್ತಿನ ಸಂದರ್ಶನ ಬಹಳಷ್ಟು ಖುಷಿ ತಂದಿದೆ ಸರ್ ನಮ್ಗೆ, ಯಾಕಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಇಂತ ಒಂದು ಸಾಧನೆವನ್ನ ಮಾಡಿ ವಿವಿಧ ಕ್ಷೇತ್ರದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡಿದ್ರಿ ಸರ್, ವಿದೇಶದಲ್ಲಿರುವ ಭಾರತೀಯರಿಗೆ ಅವರಿಗೆ ಕೆಲವು ನೀತಿ ನಿಯಮಗಳ ಅರಿವಿಲ್ಲದೆ ಅವರು ಕೆಲವೊಂದು ಶಿಕ್ಷೆಗಳನ್ನು ಅನುಭವಿಸಿದ ಸಂದರ್ಭದಲ್ಲಿ ಖಂಡಿತ ನಮ್ಮ ಭಾರತೀಯರನ್ನ ಭಾರತ ದೇಶಕ್ಕೆ ಕರೆತರುವಲ್ಲಿ ನಿಮ್ಮ ಒಂದು ಕೆಲಸ ಶ್ಲಾಘನೀಯವಾದದ್ದು ಶಿವನಂದ್ರೆ. ಥ್ಯಾಂಕ್ಸ್ ಸರ್, ತುಂಬಾ ಧನ್ಯವಾದ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತಾವು ತೊಡಗಿಸಿಕೊಂಡಿದ್ದು ನಮ್ಗೆ ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಹೌದು, ಈ ರೀತಿ ನಿಮ್ಗೆ ಈ ರೀತಿ ಸಮಾಜ ಸೇವೆ ಮಾಡುವಲ್ಲಿ ಹೌದು ನಿಮ್ಗೆ ಸ್ಫೂರ್ತಿ ತಂದಂತ ವಿಷಯಗಳು ಯಾವ್ದು ಸರ್ ನಿಮ್ಗೆ? ಇಲ್ಲ, ಅದಕ್ಕೆ ಅಂದರೆ ನಾನು ಈಗ ನಾನು ಹೋಗಿದ್ದು ಕೂಡ ಈಗ ದುಡಿಲಿಕ್ಕೆ ಹೋದಂಥದ್ದು, ವಲಸೆ ಕಾರ್ಮಿಕನಾಗಿ ಹೋದಂಥದ್ದು ನಾನು. ಹಾಗೆ ನಮಗೆ ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ನಮಗೆ ಹಲವಾರು ನಮ್ಮ ಸ್ನೇಹಿತರು ಇರ್ಬೋದು, ಅಲ್ಲಿ ಸ್ನೇಹಿತರು ಭಾಳ ಅಂದರೆ ಎಲ್ಲರೂ ಸ್ನೇಹಿತರೇ. ಅಲ್ಲಿ ಹೋಗುವಾಗ ಜಾತಿ ಭೇದ ಏನಿಲ್ಲ ಬಿಡಿ, ಎಲ್ಲ ದೇಶದವರು ಇರ್ತಾರೆ. ಹಾಗೆ ಅವ್ರಿಗೆ ತೊಂದರೆ ಆದಾಗ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಭಾಳ ಬೇಸರ ಆಗುತ್ತೆ, ಅಥವಾ ನಾವು ಏನಾದರೂ ಮಾಡ್ಬೋದಿತ್ತಲ್ಲ ಅವ್ರಿಗೆ ಏನಾದರೂ ಸಹಾಯ ಮಾಡೋ ಹಾಗೆ ಅವ್ರು ನಮ್ಮ ನೋಡಿಕೊಂಡು ಅಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಒಂದು ಮನಸ್ಸಿರಲಿಲ್ಲ. ಸುಮ್ಮನೆ ಕೂತು ನನಗೆ ಯಾಕೆ ಬೇಡ ಅನ್ನೋದು ಮನಸ್ಸು ಬರಲಿಲ್ಲ. ಆದರೆ ಒಂದು ಏನಾದರೂ ನಮ್ಮ ಸಾಧ್ಯವಾದಷ್ಟು ಏನಾದರೂ ಮಾಡುವಂಥಷ್ಟು ಆರಂಭ ಮಾಡಿದ್ದು. ಇವತ್ತು ಇಷ್ಟು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆದು ಇಷ್ಟು ಸಂಖ್ಯೆಯಲ್ಲಿ ಜನರು ನಮ್ಮನ್ನು ನನ್ನಿಂದ ನನ್ನ ಸಹಕಾರ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಹಕಾರದಿಂದ ಬರ್ತಾರಂತ ನನಗೆ ಕನಸಲು ಎಣಿಸಿರಲಿಲ್ಲ. ಆದರೆ ನಿರಂತರ ನಡೀತಾ ಉಂಟು ಈ ಒಂದು ಇದು ಯಾರಿಗೆ ಗೊತ್ತಿಲ್ಲದ ಗೊತ್ತಿತ್ತು ನಮ್ಗೆ ಬೇಕಾಗಿಲ್ಲ.
ಆದರೆ ಕೂಡ ಇದು ಆದರೂ ನಿರಂತರವಾಗಿ ಸಾಗಲಿ ಅದು ಇದರಿಂದ ನಮಗೇನು ಇದು ದೊಡ್ಡ ವಿಚಾರ ಅಲ್ಲ ಅಂತ ಎಣ್ಸ್ಕೊಂಡಿದ್ದೀವಿ. ಈಗ ಗೊತ್ತಾಗ್ತಿದೆ ನಿಮ್ಮಂಥ ವಿಚಾರವಾದಿಗಳು ಈ ಥರ ಮಾತನಾಡುವಾಗ ನಮಗೆ ತುಂಬ ಧನ್ಯತೆ ಭಾವನೆ ಬರ್ತದೆ. ಯಾಕಂದರೆ ನಾವು ಮಾಡಿದ ಕೆಲಸ ಏನೋ ಸಾರ್ಥಕ ಆಯ್ತು ಅನ್ನೋ ಒಂದು ಬಗ್ಗೆ ಭಾವನೆ ಬರ್ತದೆ. ನಿಮಗೆ ಈ ಒಂದು ಕರೆ ಮಾಡೋದಕ್ಕೆ ಭಾಳ ಖುಷಿ ಆಯ್ತು ಸರ್. ತುಂಬ ಧನ್ಯವಾದಗಳು ಸರ್ ತಮಗೆ. ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಕ್ಕೂಟದ ಭಾರತದ ಪ್ರತಿನಿಧಿಯಾಗಿ ನೀವು ಅಲ್ಲಿ ಸೇವೆ ಮಾಡುವುದು ಸರ್ ನಮ್ಮ ಸಮುದಾಯಕ್ಕೆ ಮತ್ತೆ ನನಗೂ ಕೂಡ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನಿಮ್ಮ ಬಗ್ಗೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ. ನಿಮಗೆ ಆರೋಗ್ಯ ಆಯುಷ್ಯ ಸಂಪತ್ತು ಎಲ್ಲವನ್ನ ದೇವರು ಕರುಣಿಸಲಿ ಸರ್. ಮುಂದೆ ನೀವು ಅಂತ ಸೇವೆಯನ್ನ ಮಾಡುವಂತ ಭಾಗ್ಯ ಮುಂದೆ ಕೂಡ ಮುಂದುವರಿಸಿ ಸರ್. ನಮ್ಮ ಕಡೆಯಿಂದ ನಿಮಗೆ ಶಿವಾನಂದ್ ಅವರೇ, ನೀವು ಒಂದು ಬುಕ್ ಅನ್ನ ಬರ್ತಿದ್ರಿ, ಅದ್ಯಾವ್ದಂದ್ರೆ ಸೌದಿ ದೇಶಕ್ಕೆ ದುಡಿಯಲು ಹೋಗ್ತೀರಾ ಎಚ್ಚರ ಅಂತ ಹೇಳಿ. ಯಾವ ಅಂದ್ರೆ ಯಾವ ಘಟನೆ ಇದು ನೋಡ್ಕೊಂಡು ನೀವು ಬರ್ದದ್ದಂತ ಹೇಳಿ? ನನಗೆ ಸೌದಿ ಅರೇಬಿಯಾ ನೋಡ್ ಹೋದ ನಂತರ ಅಲ್ಲಿಯ ಆಚಾರ ವಿಚಾರಗಳಿರ್ಬಹುದು, ನಮ್ಮವರು ಮಾಡುವಂಥ ತಪ್ಪು ಕೆಲಸಗಳಿರ್ಬೋದು, ನಮ್ಮವರು ಆದರೆ ಕಾನೂನು ಬಳ ಅರಿವಿಲ್ಲದೆ ಮಾಡ್ತಿರೋದು ಕೆಲಸಗಳನ್ನೆಲ್ಲ ನೋಡಿಕೊಂಡು ನಾನು ಇಲ್ಲಿಂದ ಹೋದವನು ಒಂದು ಪುಸ್ತಕ ಬರೀಬೇಕು ಅದರಲ್ಲಿ. ಯಾಕಂದರೆ ನಾಲೆಜಿಗೋಸ್ಕರ ಅಷ್ಟೇ. ಈಗ ಸೌದಿ ಅರೇಬಿಯಾಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಹೋಲಿ ಪ್ಲೇಸ್, ಅದು ಪವಿತ್ರವಾದ ಮಕ್ಕಾ ಮದೀನೆ ಇರೋದ್ರಿಂದ ಅಲ್ಲಿಗೆಲ್ಲ ಎಲ್ಲ ದೇಶದ ದೇಶದವರು ಮುಸ್ಲಿಮರು ಬರ್ತಾರೆ ಅಲ್ಲಿ. ಅಲ್ಲಿ ಹೋಗಿ ಅಂತ ಹೋಗಬಾರ್ದು ಅಂತ ಹೇಳಲಿಕ್ಕೆ ಆಗುತ್ತೆ, ಅದೇನು ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದು ಹೋಲಿ ಪ್ಲೇಸ್, ಅದು ಪವಿತ್ರವಾದ ಮಕ್ಕಾ ಮದೀನೆ ಇರೋದ್ರಿಂದ. ಹಾಗಾಗಿ ಹೋಗಿ ಅದಕ್ಕೆ ನಾನು ದುಡಿಯಲು ಹೋಗ್ತಿರೋ ಎಚ್ಚರ ಅಂತ ಬರೀದೆ. ದುಡಿಯಲು ಹೋಗ್ತಿದ್ದೀರಾ, ಈಗ ನೀವು ನಾವು ಸೌದಿ ಅರೇಬಿಯಾಕ್ಕೆ ಹೋಗಿ ಏನು ಹೌಸ್ ಏರೋ ಇನ್ನೇನು ಮತ್ತೊಂದು ಕೆಲಸಕ್ಕೆ ಹೋಗ್ತೀರಾ, ಸ್ವಲ್ಪ ಎಚ್ಚರ ಇರಿ ಅಂತ. ಅದ್ರ ಬಗ್ಗೆ ನಾನು ಕೇಳ್ತೀನಿ ಸರ್. ಒಬ್ಬರು ಪ್ರೇಮಾನಂದ್ ಅಂತ ಕಾಲರ್ ಇದ್ದಾರೆ, ಅವರೊಟ್ಟಿಗೆ ಮಾತಾಡುವ. ಹಲೋ, ಹಲೋ, ನಮಸ್ತೆ. ಹಲೋ, ಪ್ರೇಮಾನಂದ್ ಅವರೇ. ಹಲೋ, ಎಲ್ಲಿಂದ ಫೋನ್ ಮಾಡ್ತಿದ್ರಿ ಪ್ರೇಮಾನಂದ? ಹಲೋ, ತಲ್ಲೂರಿಂದ ಹೇಳಿ. ನಾವು ಶಿವಾನಂದ್ರ ಸಾಧನೆ ಬಗ್ಗೆ ತುಂಬಾ ಖುಷಿ ಆಯ್ತು. ಅವರು ಎಲೆಮರೆಯ ಕಾಯಿ ಅಂತ ಇದ್ಕೊಂಡ್ರು. ನಾವು ಅದೇ ಊರಿನ ಇದ್ದವರಿಗೆ ನಮ್ಗೆ ಸರಿಯಾಗಿ ಅವ್ರು ಏನ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿರಲಿಲ್ಲ. ಅವರು ಮಾಡ್ತಾರೆ ಒಂದು ಸಮಾಜ ಸೇವೆ ಬಗ್ಗೆ ನಮ್ಗೆ ಪ್ರಶಸ್ತಿ ಬಂದರೆ ಸರಿಯಾದ ವಿಷಯ ಗೊತ್ತಾಗಿದೆ ನಮ್ಗೆ. ಅಷ್ಟೊಂದು ಗೊತ್ತಿಲ್ಲ ಆಯ್ತು ನಿಮ್ಗೆ ಅವ್ರ ಬಗ್ಗೆ? ಇಲ್ಲ, ಅವ್ರು ಎಷ್ಟು ಅಷ್ಟೊಂದು ಕೆಲಸ ಮಾಡಿದಾರೆ ಅಂತ ನಂಗೆ ಗೊತ್ತಿರಲಿಲ್ಲಾಯ್ತು. ಅಂದ್ರೆ ಜಾಬಿನ ಮೇಲೆ ಬೇರೆ ಬೇರೆ ಊರಲ್ಲಿದ್ದಲ್ಲ, ಹಾಗಾಗಿ ಹೆಚ್ಚು ಅವ್ರದ ಕಾಂಟ್ಯಾಕ್ಟ್ ಕಡಿಮೆ ಆಯ್ತು. ನಾವು ಊರು ಬಿಟ್ಟು ಬೇರೆ ಕಡೆಯಲ್ಲಿ ಇರೋದ್ರಿಂದ ಕಾಂಟ್ಯಾಕ್ಟ್ ಎಲ್ಲ ಕಡಿಮೆ ಆಯ್ತು. ನಾವು ಅವ್ರನ್ನ ತಂಡದಿಂದ ನೋಡಿದವನು, ತಂಡದಿಂದ ನೋಡಿದವನೇ ಅವರನ್ನ. ಅವ್ರ ಮೊದ್ಲು ಬೇರೆ ಒಂದು ಅಂಗಡಿಯಲ್ಲಿ ಗ್ಯಾಸ್ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಆ ನಂತರ ಅಲ್ಲಿಂದ ಬಿಟ್ಟು ಈ ಕೆಲಸಕ್ಕೆಲ್ಲ ಪ್ರಾರಂಭ ಮಾಡಿದ್ದು ನಮ್ಗೆ ಸರಿಯಾದ ಮಾಹಿತಿ ಸಿಕ್ಕಿರ್ಲಿಲ್ಲ. ಆಯ್ತು, ನನ್ನ ಪ್ರಶಸ್ತಿ ಬಂದು ತುಂಬಾ ಖುಷಿ ಆಯ್ತು. ನೇರವಾಗಿ ಅವ್ರ ಹತ್ರ ಮಾತಾಡ್ಲಕ್ ನೀವು ಸರ್? ನಮಸ್ತೆ. ತಮ್ಮ ಆಶೀರ್ವಾದ ಬಹಳ ಖುಷಿ ಆಯ್ತು. ತಮ್ಮ ನೀವು ಮೊದಲೇ ಹೇಳಿದ್ರಿ ಏನು ಸಮಸ್ಯೆ ಮಾಡೋದು ಗೊತ್ತಾಗೋದಿಲ್ಲ ಅಂತ. ಯಾಕಂದರೆ ನಾನು ಮೊದಲೇ ಹೇಳಿದೆ ಇವರಿಗೆ, ಮೊದಲೇ ಈ ಕಾರ್ಯಕ್ರಮದ ಮೊದಲೇ ಹೇಳಿದೆ. ಯಾಕಂದರೆ ನಾನು ಗ್ರಾಮಕ್ಕೆ ಏನು ಕೆಲಸ ಮಾಡಲಿಲ್ಲ, ಯಾಕಂದರೆ ನಾನು ವಿದೇಶಿ ಇದ್ದರವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಪ್ರಚಾರ ಆಗಲಿಲ್ಲ. ಮತ್ತು ಪ್ರಚಾರ ತಗೊಳ್ಳಲಿಲ್ಲ, ಬೇಕಾಗಿಲ್ಲ ನನಗೆ ಪ್ರಚಾರ, ಸುಮ್ಮನೆ ಇಟ್ಕೊಂಡೆ. ನನ್ನಷ್ಟಿಗೆ ನಾನು ಕೆಲಸ ಮಾಡ್ತಿದ್ದೆ. ಒಂದು ಸಲ ಏನು ವಿಜಯ ಕರ್ನಾಟಕದಲ್ಲಿ ಏನು ಪ್ರಚಾರ ಆಯಿತು ಒಂದು ಕಾರಣಕ್ಕೆ ಮೋದಿ ಸಾಹೇಬ್ರು. ಹೌದೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ನೀವು ಬರ್ತಿದ್ದ ಬುಕ್ ಬಗ್ಗೆ ಮಾತಾಡ್ತಾ ಇತ್ತು, ಸೌದಿ ಅರೇಬಿಯಾಕ್ಕೆ ದುಡಿಯಲು ಹೋಗ್ತೀರಾ ಎಚ್ಚರ ಅಂತ ಹೇಳಿ. ಅಂದ್ರೆ ಅಲ್ಲಿ ನಮ್ಮೂರಲ್ಲಿ ಹೋಗಿ ಅಲ್ಲಿ ತೊಂದರೆಗೊಳಗಾಗುವಂಥ ಇಂಥದ್ದೆಲ್ಲ ವಿಚಾರ ಇಟ್ಕೊಂಡು ಅಂತ ಪುಸ್ತಕ ಬರಿಬೇಕಂತ. ಅದರಲ್ಲಿ ಏನೆಲ್ಲ ಮಾಡಬೇಕು, ಈಗ ಹೌಸ್ ಡೇರ್ ಆದ್ರೆ ಏನು ಅವನು ಮುನ್ನೆಚ್ಚರಿಕೆ ಮಾಡ್ಕೊಳ್ಬೇಕು, ಹೇಗಿರ್ಬೇಕು ಅಲ್ಲಿ ವಾತಾವರಣದಲ್ಲಿ, ಹೇಗಿರ್ ಅಲ್ಲಿ ಅಡ್ಜಸ್ಟ್ ಆಗ್ಬೇಕು, ಹೇಗೆ ಅಲ್ಲಿಯ ಅರಬಿಗಳ ಜೊತೆ ಹೇಗೆ ಅವನು ಸಂಪ ಸಿಟ್ಟು ಮಾಡಬಾರ್ದು, ಇದು ಇಂಥ ವಿಚಾರಗಳನ್ನೆಲ್ಲ ಇಟ್ಕೊಂಡು ಅವನು ಯಾವ ಥರ ಶಿಸ್ತಿರಬೇಕು, ಕೂದಲೆಲ್ಲ ಕರೆಕ್ಟ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರಬೇಕು, ಮತ್ತು ಯಾರನ್ನು ಜಾಸ್ತಿ ಮಾತಾಡಿಸಬಾರ್ದು, ಅವನಷ್ಟಕ್ಕೆ ಅವನು ಕೆಲಸ ಮಾಡಬೇಕು. ಎಷ್ಟು ರಾತ್ರಿಗೆ ಬೇಕಾರ ಮಧ್ಯರಾತ್ರಿ 2 ಗಂಟೆ ರಾತ್ರಿ ಕರೆದ್ರೂ ಕೂಡ ಅವ್ನು ಹೋಗಬೇಕು ಅಲ್ಲಿಗೆ, ಹೋಗಿ ಕೆಲಸ ಮಾಡಬೇಕು. ಯಾಕಂದರೆ ಅದರಲ್ಲಿ ಅಗ್ರಿಮೆಂಟಲ್ಲಿ ಆಗೋದೇ ಹಾಗೆ, ಈ ಹೌಸ್ ಡ್ರೈವರ್ಗೆಲ್ಲ ಅದೇ ಥರ ಅಗ್ರಿಮೆಂಟ್ ಆಗ್ತದೆ. ಯಾವಾಗ ಕರೆದ್ರೂ 24 ಅವರ್ಸ್ ಯಾವಾಗ ಕರೆದ್ರೂ ಕೂಡ ನಾನು ಹೋಗ್ತೇನೆ ಕೆಲಸ ಮಾಡ್ತೇನೆ ಅನ್ನೋದು ಬಗ್ಗೆ ಬರ್ಕೊಟ್ಟಿರ್ತಾರೆ. ನಮ್ಗೆ ಗೊತ್ತಿರೋದಿಲ್ಲ, ನಮ್ಗೆ ಅರಿವಿಲ್ಲದೆ ಬರ್ಕೊಡುವಂಥದ್ದು ಅಗ್ರಿಮೆಂಟ್ ಆಗುವಂಥದ್ದು. ಹಾಗೆ ನಾನು ಅದಕ್ಕೋಸ್ಕರ ಅದನ್ನೆಲ್ಲ ವಿಚಾರಗಳನ್ನು ಬರಿತೇನೆ. ಆಕ್ಸಿಡೆಂಟ್ ಮಾಡಬಾರ್ದು, ಜಾಗ್ರತೆ ಓಡಿಸ್ಬೇಕು ಗಾಡಿನ, ಎಲ್ಲೋ ತಲೆ ಇಟ್ಕೊಂಡು ಓಡಿಸ್ಬಾರ್ದು. ಆಕ್ಸಿಡೆಂಟ್ ಆದರೆ ನಿಮಗೆ ಅಪಾಯ ಉಂಟು, ನಿಮಗೆ ಪ್ರಾಬ್ಲಮ್ ಆಗ್ತದೆ,
ಯಾಕೆ ಅಲ್ಲಿಯ ಕಾನೂನುಗಳು ಆಗಿದೆ ಅದನ್ನೆಲ್ಲ ಸ್ವಲ್ಪ ಓದ್ಕೊಳ್ಬೇಕಂತ ಆ ಪುಸ್ತಕದಲ್ಲಿ ಪ್ರತಿಯೊಂದು ಈಗ ಮಕ್ಸಲ್ ಅಂತ ಹೇಳ್ತಾರೆ ಅಂದರೆ ಬಟ್ಟೆ ಅದು ಅರಬಿ ಭಾಷೆಯಲ್ಲಿ ಮಕ್ಸಲ್ ಅಂದರೆ ವಾಷಿಂಗ್ ಮಾಡ್ತಾರೆ ಬಟ್ಟೆ ಎಲ್ಲ ವಾಷಿಂಗ್ ಡೋಬಿ ಅಂತ ಹೇಳ್ತಾರೆ ನಾವು ಇಲ್ಲಿ ಹಾಗೆ ಹಾಗೆ ಪ್ರತಿಯೊಂದು ಉದ್ಯೋಗ ಒಂದೊಂದು ಕೆಲಸಕ್ಕೆ ಹೋದಾಗ ಏನೇನಾಗಬೇಕು ಅನ್ನೋದು ಹೌಸ್ ಮೇಡ್ ಆಗಿ ಹೋದರೆ ಮನೆ ಕೆಲಸಕ್ಕೆ ಅಡುಗೆಯವರಾಗಿ ಹೋದರೆ ಹೇಗಿರಬೇಕು ಅವರು ಏನೆಲ್ಲ ಮುನ್ನೆಚ್ಚರಿಕೆ ಮಾಡ್ಕೊಳ್ಬೇಕು ಅವರು ಆ ಥರ ಎಲ್ಲ ಎಲ್ಲ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಎಲ್ಲ ಒಂದು ವಿಚಾರಗಳನ್ನು ಕುಲಂಕುಷವಾಗಿ ಆ ಪುಸ್ತಕದಲ್ಲಿ ಆವರಿಸಲಾಯಿತು ಆ ಪುಸ್ತಕದಲ್ಲಿ ಓಕೆ ಆ ಬುಕ್ಕಲ್ಲಿ ಆ ಬುಕ್ಕಲ್ಲಿ ಓಕೆ ಹಾಗೆ ಸರ್ ನಿಮಗೆ ನೆಕ್ಸ್ಟ್ ಈಗ ಕೆಲವರಿಗೆ ಊರಿ ಬತ್ರಲ್ಲ ಅದಾದ ನಂತರ ಯಾರು ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳೋದು ಅಥವಾ ಏನೋ ಒಂದು ಖುಷಿ ಒಂದು ಮಾತು ಹೇಳೋದು ಇರ್ತದೆ ಯಾಕಂದ್ರೆ ಇಲ್ಲಿ ಬಂದ ನಂತರ ಬಂದಂತ ಕೆಲವರು ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದ್ರೆ ನಾನು ಕೆಲವು ಟೈಮ್ ನಮ್ಮ ಮನೆಗೆ ಕೆಲವರು ಬರ್ತಾರೆ ಬಂದು ಹೇಳಿ ಹೋಗ್ತಾರೆ ನಿಮಗೆ ಧನ್ಯವಾದ ಮಾರ ಈಗ ಕೆಲವರೆಲ್ಲ ಈಗ ಕೆಲವರು ಮುಸ್ಲಿಂ ನಾನು ಜಾಬ್ ಬಿಡಿಸಿದಲ್ಲಿ ಜಾಸ್ತಿ ಮುಸ್ಲಿಮರೇ ಜಾಸ್ತಿ ಇದ್ದಾರೆ ಮುಸ್ಲಿಮ್ ಬರ್ತಾರೆ ಬಂದ ಕೆಲವರು ಪ್ರೇಯರ್ ಮಾಡಿ ಹೋಗ್ತಾರೆ ಕ್ರಿಶ್ಚಿಯನ್ರಾಗಿ ಮನೆಯವ್ರು ಪ್ರೇಯರ್ ಮಾಡಿ ಹೋಗ್ತಾರೆ ನಿಮ್ಗೆ ಮತ್ತೆ ಅವ್ರದ್ದು ಹಣ ಬೇಡ ನಮಗೇನು ಬೇಡ ಅವ್ರು ಬಂದರೆ ಸಾಕು ನಮ್ಮ ತಂದೆ ತಾಯಿ ಹೇಳೋದು ಅಷ್ಟೇ ನಮ್ಮ ತಂದೆ ಬೇರೆ ಹತ್ರ ಹಣ ತಗೊಳ್ಬಾರ್ದು ಅಂದರೆ ಅವ್ರು ಬಂದರೆ ಸಾಕಷ್ಟೇ ನಮ್ಮ ತಾಯಿ ನಮ್ಮ ಹೆಂಡತಿ ಇರ್ಬೋದು ಎಲ್ಲ ಕೇಳ್ತಾ ಇರ್ತಾರೆ ಅವ್ರು ಮೊನ್ನೆ ಬಿಡುಗಡೆ ಫೋನ್ ಮಾಡ್ತಿದ್ರಲ್ಲ ಬಿಡುಗಡೆ ಆಯ್ತಾ ಕೇಳ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಬಿಡುಗಡೆ ಆಯ್ತಾ ಅವ್ರು ನಾನು ಯಾವತ್ತು ಒಂದು ಹೇಳ್ತೇನೆ ಅವ್ರು ಇವತ್ತು ಏರ್ಪೋರ್ಟಿಂದ ಬರ್ತಾರೆ ಇವತ್ತು ಇವತ್ತು ಬರ್ತಾ ಇದ್ದಾರೆ ಅಂತ ಹೌದಾ ಬಂದ್ರ ಅಷ್ಟೇ ಆಯ್ತು ಮುಗೀತು ಅಷ್ಟೇ ಅಷ್ಟಕ್ಕೆ ನಾವು ನಮ್ಗೆ ಆ ಥರ ಭಾವ ಅವ್ರು ಬರಬೇಕು ಇಲ್ಲಿ ನಮ್ಮ ಹುಡುಕ್ಬೇಕು ಮತ್ತೆ ಅವ್ರನ್ನ ಹೋಗಿ ಫಾಲೋಅಪ್ ಮಾಡೋದು ಅವ್ರನ್ನ ಹೋಗಿ ಅವ್ರ ಹತ್ರ ಮಾತನಾಡಿಸೋದು ಅದು ಏನು ಮಾಡೋದಿಲ್ಲ ನಾವು ಬಂದ್ರ ಸಾಕಷ್ಟೇ ಮುಗೀತು ಅವ್ರಿಗೆ ಬಿಟ್ಟದ್ದು ವಿಚಾರ ಅದು ಅವ್ರು ಇನ್ನೊಬ್ರು ಹೇಳಿದ್ರೆ ಸಾಕು ಆ ಇಂಥವ್ರೊಬ್ರು ಇದ್ದಾರೆ ಯಾಕಂದರೆ ನಮಗೆ ಪ್ರಚಾರ ಸಿಗಬೇಕಂತಿಲ್ಲ ಇನ್ನೊಬ್ಬ ಮತ್ತೊಬ್ಬ ಯಾವನು ಅವನ ಸಂಬಂಧಿಕರು ಯಾರು ಇನ್ನೇವರು ಮತ್ತೊಂದು ನೋವಿನಲ್ಲಿ ಸಿಕ್ಕಿ ಸಂಕಟದಲ್ಲಿ ಸಿಕ್ಕಿದಾಗ ಅವನಿಗೆ ಅವ್ರು ಹೇಳಿದ್ರೆ ಸಾಕು ನಮ್ಗೆ ಇಡೀ ಊರಿಗೆ ಪ್ರಚಾರ ಮಾಡಬೇಕಂತ ಏನಿಲ್ಲ ಅದರಲ್ಲಿ ಅವಶ್ಯಕತೆ ಇಲ್ಲ ಅದು ಇದನ್ನ ಪ್ರಚಾರ ಮಾಡಿ ಏನು ಸಿಕ್ಕಿದೆ ನನಗೆ ಹಣ ಸಿಗ್ತದೆ ಇಲ್ಲ ಮತ್ತೆ ನಮಗೇನು ದೊಡ್ಡ ಪ್ರಚಾರ ಸಿಕ್ಕಿದ ತಕ್ಷಣ ಏನಾಗ್ತದೆ ಹೇಳಿ ನೋಡ ಏನು ಎಂಥದ್ದು ಏನಾಗೋದಿಲ್ಲ ಸರ್ಕಾರದ ನಮ್ಮನ್ನು ಪರಿಗಣಿಸ್ತಾರ ಇಲ್ಲ ಈಗ ಪರಿಗಣಿಸಿ ಜಿಲ್ಲಾ ರಾಜಸ್ವ ಪ್ರಶಸ್ತಿ ಕೊಟ್ಟದೆ ದೊಡ್ಡ ದೊಡ್ಡದಷ್ಟೇ ಅದಕ್ಕೆ ನಾವು ಧನ್ಯವಾದ ಹೇಳಲೇಬೇಕು ಸರ್ಕಾರಕ್ಕೆ ಖಂಡಿತ ಹಾಗೆ ಸರ್ ನೀವು ಈಗ ಸಮಾಜ ಸೇವೆಗೆ ಹೆಂಗೆ ಸಮಾಜ ಸೇವೆಯಲ್ಲಿ ಹೆಂಗ್ ತೊಡಸ್ಕೊಂಡಿರಿ ಅದೇ ರೀತಿ ಕನ್ನಡ ಪರ ಹೋರಾಟಗಾರರಾಗಿ ತಾವು ಗುರುತಿಸಿಕೊಂಡರು ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಕನ್ನಡ ಮೊದಲಿಂದ ಕೂಡ ಸಣ್ಣದಿರುವ ಕೂಡ ಕನ್ನಡ ಪುಸ್ತಕಗಳು ಬರೀದಲ್ಲ ಒಂದು ಒಂದು ಇದಿತ್ತು ನನ್ನ ಹತ್ರ ಬರೆಯುವಂಥದ್ದು ಲೇಖನಗಳು ಬರೆಯುವಂಥದ್ದು ಪತ್ರಿಕೆಗಳು ಇದೆಲ್ಲ ಮಾಮೂಲಿ ಇತ್ತು ಆದರೆ ನಾನು 2004 ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಪ್ರವೀಣ್ ಶೆಟ್ಟಿ ಬಣದವ್ರ ಜೊತೆಗೆ ಸೇರಿಕೊಂಡು ನಮಗೆ ನಮ್ಮೂರವರು ಅದರಿಂದ ನಮಗೂ ಸ್ವಲ್ಪ ಆಸಕ್ತಿ ಅವ್ರ ಮೇಲೆ ಗೌರವ ಯಾಕೆಂದರೆ ನಮ್ಮೂರವರು ಕನ್ನಡ ಪರ ಹೋರಾಟಗಾರರು ಹಾಗೆ ಬೆಳಗಾಂ ಹೋರಾಟದಲ್ಲಿ ಮಾಡಿದ್ರು ಅವರು ಹಾಗೆ ಅದೇ ಥರ ನಾವು ಅವ್ರ ಜೊತೆ ಸೇರಿಕೊಂಡು ಕನ್ನಡ ರಕ್ಷಣಾ ವೇದಿಕೆ ಸೇರಿಕೊಂಡು ನಾನು ಮತ್ತು ನನ್ನ ಸ್ನೇಹಿತರು ತುಂಬ ಜನ ಇದ್ದಿದ್ರು ಆ ಟೈಮಲ್ಲಿ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಅವರಿಗೆ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಸೇರಿಕೊಂಡು ಕಾಸರಗೋಡು ಗಡಿನಾಡು ಹೊರಟಿರ್ಬೋದು ಅವ್ರ ಜೊತೆ ಹೋಗುವುದು ಮತ್ತು ಕಾವೇರಿ ನೀರಿಗೋಸ್ಕರ ಹೊರಟು ಬೆಂಗಳೂರಿಗೆ ಹೋಗಿ ಹೋರಾಟ ಮಾಡುವಂಥದ್ದು ಬೆಳಗಾಂ ಗಡಿನಾಡು ಹೋರಾಟ ಮಾಡಿರ್ಬೋದು ಈಗ ಅದ್ರ ಜೊತೆ ಹೋಗುದು ಮತ್ತು ನಮ್ಮ ಮತ್ತೊಂದಿನ ಅಂದರೆ ನಮ್ಮ ಕೊಂಕಣ ರೈಲಲ್ಲಿ ಕನ್ನಡಿಗರಿಗೋಸ್ಕರ ಇವತ್ತು ನನ್ನ ಹತ್ರ ಕಾಪಿ ಉಂಟದು ಕನ್ನಡಿ ಕೆಲಸ ಕೊಡಬೇಕಂತ ನಾವು ರೈಲು ತಡೆ ಚಳುವಳಿ ಮಾಡೋದು ಕೂಡ ನನ್ನ ಹತ್ರ ಕಾಪಿ ಉಂಟು ಜಿಲ್ಲಾಧಿಕಾರಿ ಮನೆ ಕೊಟ್ಟ ಕಾಪಿ ನಂತರ ಉಂಟು ಆವಾಗ ಎಲ್ಲರೂ ನಾನು ಒಬ್ಬ ಮಾಡಿದ್ದಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸೇರ್ಕೊಂಡು ಮಾಡಿದ್ದು ಮತ್ತು ನಮ್ಮ 74 ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲೇ ನಡೆದಂತ ಕುಂದ ಉಡುಪಿಯಲ್ಲಿ ನಡೆದಂಥ 74 ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಕನ್ನಡಾಂಬೆ ರಥವನ್ನು ರಥವನ್ನು ಅದನ್ನು ಒಂದು ಇಟ್ಕೊಂಡು ಅದನ್ನು ಎಲ್ಲ ಕಡೆ ತಿರುಗಿಸುವಂಥದ್ದು ಅದು ಪ್ರಚಾರ ಮಾಡುವಂಥದ್ದು ಹೀಗೆ ನಾನು ಒಬ್ಬರಿಂದ ಅಲ್ಲ ಎಲ್ಲರ ಜೊತೆಗೆ ಸೇರಿಕೊಂಡು ಅದೊಂದು ಆಸಕ್ತಿ ಕನ್ನಡ ಪರವಾಗಿ ಏನಾದ್ರು ಮಾಡಬೇಕು ಕನ್ನಡಕ್ಕೋಸ್ಕರ ಏನು ಮಾಡಬೇಕು ಅದು ಹೋರಾಟದಲ್ಲಿ ಭಾಗವಹಿಸಬೇಕಾಯಿತು ಅದೇ ಒಂದು ನಮಗೆ ಇದಲ್ಲದೆ ಮತ್ತು ನಾವು ವಿದೇಶದಲ್ಲಿ ಹೋದಾಗ ಕೂಡ ಕನ್ನಡ ಪರ ಸಂಘಟನೆಗಳನ್ನು ಸಣ್ಣದಾಗಿ ರೂಮಲ್ಲಿ ಮಾಡಿಕೊಂಡು ಕನ್ನಡ ಬೆಳ್ಳಿ ಅದು ಕನ್ನಡದ ಪುಸ್ತಕಗಳನ್ನು ತರಿಸ್ಕೊಂಡು ಕನ್ನಡ ಪೇಪರ್ಗಳನ್ನು ತರಿಸ್ಕೊಂಡ್ರೆ ಬರ್ತದೆ ಅದು ತರಿಸ್ಕೊಂಡು ನಾವು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂಥದ್ದು ಇವೆಲ್ಲವೂ ಕೂಡ ಕನ್ನಡ ಮೂವಿಗಳನ್ನು ನೋಡುವಂಥದ್ದು ಹೀಗೆಲ್ಲ ನಡೀತಿದ್ದ ಕನ್ನಡ ಬಂದ ಒಂದು ಇರಬೇಕಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಒಂದು ಅದು ಬಿಡಬಾರ್ದಂತ ಮನಸ್ಸಲ್ಲಿ ನಾನು ಹೋಗೋಗಿ ಇಲ್ಲಿಂದ ತಗೊಂಡೋಗಿದ್ದೀನಿ ನಾನು ಶಾಲೆಗಳನ್ನು ಕನ್ನಡ ಶಾಲೆ ಇರ್ಬೋದು ಮತ್ತು ರಾಷ್ಟ್ರಧ್ವಜ ತಗೊಂಡೋಗಿದ್ದೆ ನನ್ನ ಜೊತೆಗೆ ನಾನು ಮೊನ್ನೆ ಗೊತ್ತಾಯ್ತು ನೋಡಿ ಮೊನ್ನೆ ಉಕ್ರೇನಲ್ಲಿ ಗಲಾಟೆ ಆದಾಗ ಒಂದು ಫ್ಲ್ಯಾಗಿನ ಬೆಲೆ ಯಾವುದು ಏನಂದು ಗೊತ್ತಾಯ್ತು ಎಲ್ರಿಗೂ ನಮ್ಮ ದೇಶಿಗರಿಗೆ ಫಸ್ಟ್ ಯಾರಿಗೂ ಬೇಡಾಗುತ್ತೆ ನಾನು ಅವತ್ತು ಗೊತ್ತಾಯ್ತು ನಾನು ತಗೊಂಡೋಗಿ ಸತ್ಯ ಆಯಿತು ಕರೆಕ್ಟ್ ಆಯ್ತು ಅಂತ ನಾನು ಇಷ್ಟು ಸಣ್ಣ ಬಾವುಟ ತಗೊಂಡೋಗಿದ್ದೆ ನಾನು ಹೋಗುವಾಗ ಒಂದು ಕನ್ನಡ ರಕ್ಷಣಾ ವೇದಿಕೆ ಶಾಲು ಮತ್ತೊಂದು ಬಾವುಟ ಯಾಕೆ ತಗೊಂಡಿದ್ದೆ ನನಗೆ ಒಂದು ಇಷ್ಟಪ್ಪ ನನಗೆ ನನಗೆ ಇಷ್ಟ ನಾನು ತಗೊಂಡೋಗಿದ್ದೇನೆ ಅಷ್ಟೇ ನಾನು ನೋಡು ಸ್ವಾತಂತ್ರ್ಯ ದೇಶದಿಂದ ನಾನು ನನ್ನ ಮನೆ ನನ್ನ ರೂಮಿನ ಬಾಗಲಲ್ಲಿ ನೇತಾಕಿದ್ದೆ ನಾನು ಎಲ್ಲರಿಗೂ ಖುಷಿ ಎಲ್ಲರೂ ಸಲ್ಯೂಟ್ ಮಾಡಿ ಹೋಗೋದು ಎಲ್ಲರೂ ನಮ್ಮ ಕನ್ನಡಿಗರೆಲ್ಲ ಖುಷಿ ನಮ್ಮ ಭಾರತೀಯರಿದ್ದರು ಪೂರ್ತಿ ಏನಿದ್ರು ಒಬ್ಬರೇನೋ ನಮಗೆ ಪಾಕಿಸ್ತಾನದವರಿದ್ದರು ನಮ್ಮ ರೂಮಲ್ಲಿ ಅದು ಬಿಟ್ಟರೆ ಮತ್ತೆ ಎಲ್ಲರೂ ಪಾಕಿಸ್ತಾನವ್ರಿಗೆ ಏನಂತಂದ್ರೆ ಅವರು ಕೂಡ ಸಲ್ಯೂಟ್ ಮಾಡಿ ಹೋಗ್ತಾ ಇರೋದು ಯಾಕೆಂದರೆ ಅವ್ರಿಗೊಂದು ಖುಷಿ ಏನೋ ಭಾರತೀಯರಂತ ಅಷ್ಟು ಒಂದು ಒಗ್ಗಟ್ಟಲ್ಲಿ ಇದು ಬೆಳೆದಂಥವ್ರು ನಾವು ಹಾಗಾಗಿ ನಮಗೆ ಈ ಜಾತಿ ಭೇದ ಧರ್ಮ ಇವು ಯಾವುದು ನಮಗೆ ಮನಸ್ಸಿಗೆ ಬರಲಿಲ್ಲ ಒಳ್ಳೆ ರೀತಿಯಲ್ಲಿ ಕನ್ನಡ ಸೇವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೊದಲಿಂದ ಒಲವಿದ್ದರಿಂದ ಅದಕ್ಕೊಂದು
ದಾರಿ ಆದಾಗೈತೆ ಅಷ್ಟೇ. ಅಷ್ಟು ಕನ್ನಡದ ಮೇಲೆ ಅಭಿಮಾನ ಅಭಿಮಾನ ಊರ್ ಬಿಟ್ಟು ಎಲ್ಲ ಹೊರದೇಶಕ್ಕೆ ಹೋದ್ರು ಒಂದು ಬಾವುಟ ಅದು ಕನ್ನಡ ಅದನ್ನ ತಗೊಂಡು ಹೋಗಿ ಹೋಗಿದ್ದೇನೆ ನನಗೆ. ಅದು ಏನು ಇವತ್ತಿ ನೀವು ಹುಟ್ಟಿಸ್ಕೊಂಡದ್ದು ಇದಲ್ಲ, ಅದು ಹುಟ್ಟಿಸ್ಕೊಂಡದ್ದು ಮಾತಾಡ್ದಲ್ಲ ನಾವು, ಅದು ಮೊದಲಿಂದ ನಾ ತಗೊಂಡು ಹೋಗಿದ್ದೇನೆ. ನಾನು ಈಗಲೂ ಉಂಟು ಅದು ಹಾಗೆ ಆ ಥರ. ಓಕೆ ಓಕೆ. ಹಾಗೆ ಸರ್ ನಿಮಗೆ ಈಗ ನಾನು ಸಮಾಜ ಸೇವೆ ಬಗ್ಗೆ ನಿಮ್ಮ ಹತ್ರ ಮಾತಾಡಿದೆ, ಹಾಗೆ ಕನ್ನಡ ಪರ ಹೋರಾಟಗಾರರಾಗಿ ಸಹ ಗುರುತಿಸ್ಕೊಂಡಿರ, ಅದ್ರ ಬಗ್ಗೆ ನಾನು ಮಾತಾಡಿದೆ. ಅದರೊಟ್ಟಿಗೆ ನೀವು ಕಲೆಯಲ್ಲೂ ಗುರುತಿಸ್ಕೊಂಡಿರ ಅಂದ್ರೆ ನನಗೇನು ಪಟ್ಟೆ ಯಕ್ಷಗಾನ ಹಾಗೆ ಒಂದು ಕೆಲವೊಂದು ಕಿರು ಚಿತ್ರಗಳಲ್ಲೂ ಕೂಡ ನೀವಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿಕೊಡಿ. ಯಕ್ಷಗಾನ ಅಂದ ತಕ್ಷಣ ಯಕ್ಷಗಾನ ನಮ್ಮ ಬೈ ಬರ್ತದೆ, ಯಾಕಂದ್ರೆ ನಮ್ಮ ಕಲಾ ಕುಟುಂಬ ಯಕ್ಷಗಾನ. ನಮ್ಮ ತಾತ ಯಕ್ಷಗಾನ ಬ್ರಹ್ಮವರ್ಧನ ತಾತ, ಮೇಳದ ಚೆನ್ನೈ ಅಂತ. ನಮ್ಮ ತಾತ ಭಾಳ ಹಿಂದಿನ ಕಾಲದಲ್ಲಿ 1930 ನಮ್ಮ ತಾತವರೆಲ್ಲ ಚಿಕ್ಕ ಮೇಳ ತಗೊಂಡು ಮನೆ ಮನೆಗೆ ಹೋಗಿ, ಘಟ್ಟದಲ್ಲಿ ಇಲ್ಲ ಅಲ್ಲ ಅದು, ಘಟ್ಟದ ಮೇಲೆ ಹೋಗಿ ಚಿಕ್ಕ ಮೇಳ ತಗೊಂಡೋಗಿ ಮನೆ ಮನೆಗೆ ಹೋಗಿ ಯಕ್ಷಗಾನ ಪ್ರದರ್ಶನ ಮಾಡಿ ಅದರಲ್ಲಿ ಬರುತ್ತೆ ಹಣದಿಂದ ಸ್ವಲ್ಪ ಜೀವನ ಮಾಡ್ತಿದ್ರು. ಮತ್ತು ಹಗಲು ಹೊತ್ತಿನಲ್ಲಿ ಕೆಲಸ ಮಾಡ್ತಿದ್ರು, ರಾತ್ರಿ ಹೊತ್ತಲ್ಲಿ ಯಕ್ಷಗಾನ ಮಾಡ್ತಿದ್ರು. ಸ್ವಲ್ಪ ಹೊತ್ತಷ್ಟೇ, ಯಾಕಂದರೆ ನಡ್ಕೊಂಡು ಹೋಗಬೇಕಲ್ಲ ದೂರ ದೂರ, ಈಗ ಗಾಡಿ ಅಂತ ಇಲ್ಲ ನಡ್ಕೊಂಡು ಹೋಗಬೇಕು. ಅದೇ ಮಾಡಿ ಲಾಸ್ಟಿಗೆ ನಮ್ಮ ಮಠದಿಂದ ನಮ್ಮ ಗುರುಮಠದಿಂದ ಕೂಡ್ಲಿ ಮಠ ತಾಳಗುಪ್ಪ, ಅಲ್ಲಿಂದ ನಮ್ಮ ಮಠದಿಂದ ಅವರಿಗೆ ಪೂರ್ಣ ಪ್ರಮಾಣದ ಯಕ್ಷಗಾನ ಮೇಳ ಮಾಡಿಕೊಡ್ತಾರೆ. ನಮ್ಮ ಕಲೆ ನೋಡಿ, ನಮ್ಮ ತಾತವರದ ಕಲೆ ನೋಡಿ, ನಮ್ಮ ಹಿರಿಯ ಕಲಾವಿದರನ್ನು ನೋಡಿ ಯಕ್ಷಗಾನ ಮೇಳವನ್ನು ಕಟ್ಟಿಕೊಡ್ತಾರೆ. ಶ್ರೀ ಚನ್ನಬಸವೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕೂಡ್ಲಿ ಮಠ ಅಂತ ಮಾಡಿಕೊಟ್ಟರು. ಅದ ನಂತರ ನಮ್ಮ ತಾತವರು 1970 ನಡೆಸ್ಕೊಂಡು ಬಂದರು. ಅದನ್ನು 1970 ಬಂತು. 1970 ತೀರ್ಥಹಳ್ಳಿ ತಾಲೂಕಿನಲ್ಲಿ ಮೇಘರಹಳ್ಳಿ ಅಂತ ಆ ಪ್ರದೇಶದಲ್ಲಿ ನಮ್ಮ ಮೇಳದ ಹಿರಿಯ ಕಲಾವಿದರು ಮತ್ತು ಹಾಸ್ಯಗಾರರು ಮನೆಯಲ್ಲಿ ಯಕ್ಷಗಾನ ಮಾಡಿ ಮಾಡಿದ್ದನ್ನು ಇಡುವಾಗ ಒಂದು ಸಣ್ಣ ಬೊಬ್ಬು ಸ್ವಾಮಿ ದೇವಸ್ಥಾನ, ಹುಲಿನ ಮಾಡಿದ ಬೊಬ್ಬು ಸ್ವಾಮಿ ದೇವಸ್ಥಾನದಲ್ಲಿ ಆ ಯಕ್ಷಗಾನದ ಮೇಳದ ಸಾಮಾನುಗಳನ್ನು ಇಟ್ಟಿದ್ದು. ಅವಾಗ ಆಕಸ್ಮಿಕ ಬೆಂಕಿಯಿಂದ ಸುಟ್ಟೋಯ್ತು ಅದು. ಅದನ್ನು ಕೆಲವೊಂದು ವಸ್ತುಗಳು ನಮ್ಗೆ ಸಿಕ್ಕಿದೆ ನಮಗೆ. ಅದನ್ನು ಇಟ್ಕೊಂಡು ನಮ್ಮ ಚಿಕ್ಕಪ್ಪ ಇರ್ಬೋದು, ನಮಗೆ ಸಾಗರದಲ್ಲಿದ್ದಾರೆ ಅವರು, ನಮ್ಮ ತಮ್ಮ ಇದ್ದಾರೆ ರಾಜು ಭಾಗವತರ್ ಅಂತ, ಅವರು ಕೂಡ ಯಕ್ಷಗಾನ ಕಲಾವಿದರು ಭಾಗವತರು ಎಲ್ಲ ಹೌದು, ಮತ್ತು ಚಲನಚಿತ್ರ ನಟರು ಹೌದು ಅವರು. ನನ್ನ ತಮ್ಮ ಅವರು, ನಮ್ಮ ಚಿಕ್ಕಪ್ಪನ ಮಗ ಅವರು ಕೂಡ ಈಗ ತರ ನಮ್ಮ ಇದು ಚನ್ನಬಸವೇಶ್ವರ ಕೃಪಾಪೂಜೆ ಯಕ್ಷಗಾನ ಮಂಡಳಿಯ ಅವಿಭಾಜ್ಯ ಅಂಗವಾಗಿ ಅವರು ಮಕ್ಕಳಿಗೆ ತರಬೇತಿ ಕೊಡ್ತಾಯಿದ್ರು. ಎಲ್ಲ ಕಡೆಯೂ ತರಬೇತಿ ಕೊಟ್ಟು ಅವನು ಪ್ರಾಕ್ಟೀಸ್ ಮಾಡಿ ಯಕ್ಷಗಾನ ಮಾಡ್ತಾರೆ. ಈ ಮೇಳ ಪುನಃ ಅಭಿವೃದ್ಧಿ ಹೊಂದಿ ಮತ್ತು ಪುನಃ ಈಗ ಮೇಳ ತಿರುಗಾಟಕ್ಕೆ ಹೊರಟಿದೆ ಅಲ್ಲಿ ಆಗಿದೆ. ಅದಕ್ಕೆ ಇನ್ನೂ ಕೂಡ ನಮ್ಮ ಕಲಾಭಿಮಾನಿಗಳ ಸಹಕಾರ ಬೇಕನ್ನೋದು ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಮತ್ತು ಬೇಕಾಗ್ತದೆ ಸಹಕಾರ ನಿಮ್ಮ ಮೇಲಿತ್ತು. ಹಾಗೆ ಒಬ್ರು ಕಾಲರ್ ಹಿಡಿದ್ರು, ಸುಖಾನಂದ್ ಅಂತ ಹೇಳಿ, ಅವರೊಟ್ಟಿಗೆ ಮಾತಾಡುವ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಫೋನ್ ಮಾಡ್ತಿದ್ರಿ? ನಾವು ತಲ್ಲೂರಿಂದ. ಓ, ತಲ್ಲೂರಿಂದ ಸುಖಾನಂದ. ಶಿವಾನಂದ ಅವರು ಇದ್ರು ಎಂತ ಮನೆಯವರ ಅಥವಾ ನಮ್ಮ ಸಹೋದರ? ಶಿವಾನಂದ ಸುಖಾನಂದ, ಅದು ಸರ್ನೇಮ್ ಬಂದಾಗ ಆಗುತ್ತೆ. ಹಲೋ ಹೇಳಿ ಸರ್. ಅಂದ್ರೆ ನಾವು ಬಹಳ ಚಿಕ್ಕಂದಿಂದ ಶಿವಾನಂದ ನೋಡ್ತಾ ಬಂದವಲ್ಲ, ಸರಳ ವ್ಯಕ್ತಿತ್ವ ಅವರದ್ದು. ಮತ್ತೆ ಅವರು ಈ ತರ ಸಮಾಜಮುಖಿ ಕಾರ್ಯ ಮಾಡುವಾಗ ನಮ್ಗೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಹಾಗೆ ಅವ್ರ ಜೊತೆ ಮಾತಾಡುವ ಅಂತ. ಹಲೋ ಶಿವಣ್ಣ, ಖುಷಿ ಆಯ್ತು ಕಾಲ್ ಮಾಡಿ, ಬಹಳ ಖುಷಿ ಆಯ್ತು. ಎಲ್ಲರಿಗೂ ಅದೇ ನಿಮ್ಮನ್ನ ಈ ತರ ಟಿವಿಯಲ್ಲಿ ಸಂದರ್ಶನ ನೋಡುವಾಗ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇರ್ತಾರಲ್ಲ, ಮೊದ್ಮದೇ ಪ್ರಚಾರ ಮಾಡ್ತೀವಿ. ಅವರು ಕೂಡ ಒಂದು ಪತ್ರಿಕೆ ವರದಿಗಾರರು, ಸಣ್ಣ ಪತ್ರಿಕೆ ವರದಿಗಾರರು, ಮನೆತನದ ಪತ್ರಿಕೆ ಅದರ ವರದಿಗಾರರು ಕೂಡ ಹೌದು ಅವರು. ಹಾಗೆ ಅದಕ್ಕೆ ನಮ್ಮ ಜೊತೆಗೆಲ್ಲ ಕೈ ಜೋಡಿಸ್ತಾರೆ ಕೆಲವು ಕೆಲಸ ಮಾಡುವಾಗ, ತುಂಬ ಕೆಲಸಗಳಲ್ಲಿ ಕೆಲವೊಂದು ಕೇಳ್ಕೊಳ್ತಾರೆ ಕೆಲವೊಂದು ವಿಚಾರದಲ್ಲೆಲ್ಲ. ಅಂದರೆ ಕೆಲವೊಂದು ಅವರು ಪದವೀಧರರಾದ್ರಿಂದ ಒಂದಷ್ಟು ವಿಚಾರಗಳು ಅವ್ರದ್ದು ಬೇಕಾಗ್ತದೆ ನಮಗೆ. ಆ ನಿಟ್ಟಿನಲ್ಲಿ ಕೆಲವು ಸಹಕಾರ ತಗೊಳ್ತೇನೆ ನಾನು, ಹಾಗೆ ಕೇಳ್ಕೊಳ್ತೇನೆ ಈ ತರ ಜನ. ನಿಮ್ಮ ಒಂದು ಖಂಡಿತ ಎತ್ತರಕ್ಕೆ ಏರ್ಲಿ ಎಂದು ನಮ್ದು ಆಶಯ. ಖಂಡಿತ ಖಂಡಿತ, ಥ್ಯಾಂಕ್ಸ್. ಆರೈಕೆ. ಶಿವಣ್ಣ ಮತ್ತೆ ಬರಬೇಕನ್ನೋದು ನಮ್ಮ ಒಂದು ಊರಿನ ಒಂದು ಎಲ್ಲರ ಪರವಾಗಿ ನಾನು ಕೇಳ್ಕೊತೇನೆ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸರ್, ತಾವು ಅಂದ್ರೆ ಕೆಲವು ಕಿರುಚಿತ್ರವನ್ನ ಸಹ ನಿರ್ದೇಶಕರಾಗಿರಿದ್ರೆ ನೀವು? ಹೌದು, ಈಗ ನನ್ನ ಸ್ನೇಹಿತರೊಬ್ಬರು ಮುತಾರಿಫ್ ತೆಕ್ಕಟ್ಟೆ ಅಂತ ಅವರು ನಿರ್ದೇಶಕರು. ಅವರು ತುಂಬ ಒಂದು ತುಂಬ ಚಲನಚಿತ್ರ ಮಾಡಿದ್ದಾರೆ ಅವರು ಇತ್ತೀಚಿನ ದಿನಗಳಲ್ಲಿ. ಅವರು ನನಗೆ ಬಾಲ್ಯ ಸ್ನೇಹಿತರಾದ್ರಿಂದ ಅವ್ರ ಜೊತೆಗೆ ನಾನು ಅವ್ರು ನನ್ನನ್ನು ಕರೆಯೋದು, ಬನ್ನಿ ಶಿವಣ್ಣ ಒಂದು ಒಂದು ಸಣ್ಣ ಸಣ್ಣ ಮೂವಿ ಮಾಡುವಂತ ಅದು ಜೊತೆಗೆ ಸೇರ್ಕೊಳ್ಳೋದು. ಮತ್ತು ಬಹುಗ್ರಾಮ ಕುಡಿಯುವ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಟ್ಕೊಂಡು ಬಹುಗ್ರಾಮ ಕುಡಿಯುವ ಶಾರ್ಟ್ ಮೂವಿ ಮಾಡುವಂಥದ್ದು ಇದನ್ನೆಲ್ಲ ಮುಂದುವರ್ತದೆ. ಅದರಲ್ಲಿ ಮುಂದುವರಿಸಿ ಹಾಗೆ ಒಂದು 2-3 ನಾವು ಅವ್ರ ಜೊತೆಗೆ ಸೇರಿಕೊಂಡು 2-3 ಚಲನಚಿತ್ರಗಳನ್ನೆಲ್ಲ ಮಾಡಿದ್ದೇವೆ. ಈ ಒಂದು ಕೂಡ ಬಿಡುಗಡೆ ಆಗುವ ಹಂತದಲ್ಲಿ ಇದೆ. ಈಗ ಕರುನಾಡ ಶಾಲೆ ದೊಡ್ಡ ಚಲನಚಿತ್ರ ಕರುನಾಡ ಶಾಲೆ, ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಡುಗಡೆ ಆಗ್ತದೆ, ಒಂದು ನಿರೀಕ್ಷೆಯಲ್ಲಿದೆ. ಅದು ನಮಗೂ ಒಂಥರ ಕುತೂಹಲ ಇದೆ, ಯಾಕಂದ್ರೆ ತುಂಬ ದಿನದಿಂದ ಹಣ ಹಾಕೊಂಡು ಕಾಯ್ತಾ ಇದ್ದಾರೆ, ಪಾಪ ಭಾಳ ಬೇಜಾರ. ಹಾಗಾಗಿ ಬೇಗ ಆಗಿದ್ರೆ
ಸರ್ಕಾರ ಬೇಗ ಅದಕ್ಕೆ ಏನ ಬೇಗ ಬಿಡುಗಡೆ ಮಾಡಿಕ್ಕೆ ಅವಕಾಶ ಕೊಟ್ಟಿದ್ರೆ, ಯಾಕಂದ್ರೆ ಕನ್ನಡ ಪರ ಇದಲ್ಲ, ನಾವು ಕನ್ನಡ ಪರದ್ದೇ ಚಿತ್ರಗಳು ಮಾಡ್ತಿರೋದು. ಅದು ಏನೋ ಕರುನಾಡ ಶಾಲೆ ಅಂತ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ, ಅದನ್ನು ನೋಡ್ಬೇಕು ಏನಾಗ್ತದೆ ಅಂತ. ಹಾಗೆ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿತ್ತು ನಾವು, ಕಾರ್ಯಕ್ರಮ ಮುಗಿಸು ಹೊತ್ತಾಯ್ತು. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೆಂಗೆ ಅನಿಸ್ತು ನಿಮ್ಮ? ಇಲ್ಲ, ನನಗೆ ಸಡನ್ಲಿ ನೀವು ಕಾಲ್ ಮಾಡಿದ್ರೆ ಭಾಳ ಖುಷಿ ಆಯ್ತು ನನಗೆ. ಇದೇನಪ್ಪ ಇವರು ನನಗೆ ಕಾಲ್ ಮಾಡಿದ್ರು ಅಂತ ಭಾಳ ಖುಷಿ ಆಯ್ತು. ಮತ್ತು ನೋಡ, ಇದ್ರ ನನಗೆ ಎಲ್ಲಕ್ಕಿಂತ ನಾನು ದೊಡ್ಡ ಹೈಲೈಟ್ ಆಗಬೇಕಂತ ಅರ್ಥ ಅಲ್ಲ. ನನ್ನೊಂದು ಉದ್ದೇಶ ಅಂದರೆ, ನಾನು ಮಾಡ್ತಿದ್ದ ಸಮಾಜ ಸೇವೆಯನ್ನು ಸರ್ಕಾರ ಗುರುತಿಸಬೇಕು, ಸರ್ಕಾರ ಅದನ್ನು ಫಾಲೋಅಪ್ ಮಾಡಬೇಕು, ಸರ್ಕಾರ ಅದಕ್ಕೆ ಇನ್ನೂ ಕೂಡ ಅದಕ್ಕೆ ಒತ್ತು ಕೊಡಬೇಕು. ಯಾಕಂದರೆ ನಮ್ಮ ಸಲಹೆ ನಮ್ಮ ಇದು ಸರ್ಕಾರಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಆದರೆ ಕೆಲವೊಂದು, ಈಗ ಸರ್ಕಾರ ಕೂಡ ಈಗ ಕೊರೋನಾ ಬಂದಾಗ ಹೇಗೆ ಸಲಹಾ ಸಮಿತಿ ಮಾಡಿಕೊಂಡ್ರು, ಅದೇ ರೀತಿ ಜಿಲ್ಲಾಡಳಿತರು ಕೂಡ ಒಂದು ಸಲಹೆಗಳನ್ನು ತಗೊಳ್ಬೇಕು. ಜಿಲ್ಲಾಡಳಿತವು ತಗೊಳ್ಬೇಕು. ಅದು ನಮ್ಮಂಥ ನಾವು ಈ ಥರ ಕೆಲಸ ಮಾಡಿದಾಗ ನಮಗೆ ಎಕ್ಸ್ಪೀರಿಯನ್ಸ್ ಉಂಟಂತ ಅರ್ಥ ಅದು ಅಷ್ಟೇ. ನಾವೊಂದು ಸರ್ಟಿಫಿಕೇಟ್ ಕೊಟ್ಕೊಳ್ಳೋದಲ್ಲ, ಅದು ಉಂಟಂತ ಅರ್ಥ ಅಷ್ಟೇ. ನಮ್ಮ ಎಲ್ಲೊಂದು ಸಣ್ಣ ಮಾಹಿತಿಗಳನ್ನೆಲ್ಲ ತಗೊಂಡು ಜಿಲ್ಲಾಡಳಿತ ತಗೊಂಡು ಮತ್ತು ಪುನಃ ಮೀಟಿಂಗ್ ಕರಿಬೇಕು. ಜಿಲ್ಲಾಡಳಿತ ಈ ಒಂದು ಮೊದಲು ಕರೆದಿದ್ದರು, ಪ್ರಿಯಾಂಕಾ ಮೇರಿ ಪ್ರಾನ್ಸಸ್ ಇರುವ ಕರೆದಿದ್ದರು, ನಮ್ಮನ್ನು ಕರೆದಿದ್ದರು, ಸಲಹೆ ಸೂಚನೆ ತಗೊಂಡಿದ್ದರು. ಅದೇ ಮುಂದೆ ಕೂಡ ಅದು ಕಂಟಿನ್ಯೂ ಆಗಬೇಕು, ಅಲ್ಲಿ ನಿಲ್ಲಬಾರ್ದು ಅನ್ನೋದು ನಾನು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೇನೆ. ಓಕೆ ಸರ್, ಹಾಗೆ ಕಾರ್ಯಕ್ರಮ ಮುಗಿಸೋಕ್ಕೂ ಮುಂಚೆ ಒಬ್ಬರು ಕಾಲರ್ ರೆಡಿ ಇದ್ರು, ಮಾತಾಡ್ಕೊಂಡಲ್ಲಿ ವೇಟ್ ಮಾಡ್ತಾ ಇದ್ರು, ಮಾತಾಡಿ ಬಿಡು. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಿದ್ರಿ? ಜಯಂತ್, ಕೊಕ್ಕರ್ಣೆಯಿಂದ. ಕೊಕ್ಕರ್ಣೆ ಶಿವನಂದ್ ಸರ್, ಸ್ವಲ್ಪ ಕೊಡಿ. ನಮಸ್ತೆ ಹೇಳಿ ಸರ್. ಜಯಂತ್ ಸರ್ ನಮಸ್ತೆ. ನಮಸ್ತೆ ಹೇಳಿ. ಹಲೋ ನಮಸ್ತೆ ಹೇಳಿ ಸರ್. ನಮಸ್ತೆ ಹೇಳಿ. ನಿಮ್ಮ ಸಾಮಾಜಿಕ ಕೆಲಸವನ್ನು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ಸ್ ಸರ್. ಹಲೋ, ನಿಮ್ಮ ಸಹಕಾರ, ನಿಮ್ಮಂತವ್ರ ಸಹಕಾರ ಬೇಕು ಅದಕ್ಕೆ ಇನ್ನು ಮುಂದೆ. ನಿಮ್ಮಿಂದ ಇನ್ನಷ್ಟು ಸಾಧನೆ ಆಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ ಸರ್. ಥ್ಯಾಂಕ್ಸ್ ಸರ್. ಬೇರೆ ಒಳ್ಳೆ ಮಾಡಲಿ ಸರ್. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ಸರ್ ಕಾರ್ಯಕ್ರಮ ಮುಗಿಸು ಹೊತ್ತಾಯ್ತು. ನಿಮ್ಮ ಸಮಾಜ ಸೇವೆ ಇನ್ನಷ್ಟು ಮುಂದುವರಿಲಿ, ತುಂಬಾ ಜನರಿಗೆ ನಿಮ್ಮ ಸಹಾಯ ಸಿಗ್ಲಿ ಅಂತ ಆಶಿಸ್ತಾ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೆ. ಮತ್ತೊಮ್ಮೆ ನೀವು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಕಂಡ್ರಲ್ಲ ಇವತ್ತಿನ ಕಾರ್ಯಕ್ರಮದ ಶಿವಾನಂದ ತಲ್ಲೂರ್ ಅವರೊಟ್ಟಿಗೆ ನಾವು ಮಾತಾಡಿದ್ದೆ. ಅವರ ಸಮಾಜ ಸೇವೆಯ ಬಗ್ಗೆ ತಿಳಿಸುವಂತ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ಹಾಯ್ ಮಾತಾಡ್ರಲ್ಲೇ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಪ್ರತಿಭೆಯೊಟ್ಟಿಗೆ ನಾನು ನಿಮ್ಮನ್ನ ಭೇಟಿಯಾದೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾಯಿ ಕಣಿ, ದಜ್ಬಟ್ 24/7.